श्री गुरवे नमः। ರುದ್ರಾಣಾಂ ಶಂಕರಶ್ಚಾಸ್ ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ, ನಾ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ। ರುದ್ರಗಳಲ್ಲಿ ರುದ್ರರು 11 ಇರುತ್ತಾರೆ, ಏಕಾದಶ ರುದ್ರ ಹೇಳ್ತೀವಿ। ಏಕಾದಶ ರುದ್ರರಲ್ಲಿ ಶಂಕರ ಇದ್ದಾನೆ, ಆ ಶಂಕರನು ನಾನೇ ಎಂದು ರುದ್ರಾಣಾಂ ಶಂಕರಶ್ಚಾಸ್ಮಿ ಎಂದು ಹೇಳ್ತಾನೆ ಶ್ರೀಕೃಷ್ಣ। ಅದಾದ ನಂತರ ವಿತ್ತೇಶೋ ಯಕ್ಷರಕ್ಷಸಾಂ, ಯಕ್ಷರು ರಕ್ಷರು, ರಕ್ಷರು ಅಂದರೆ ಒಂದು ಬಗೆಯಾದ ರಾಕ್ಷಸರೇ। ಯಕ್ಷರಕ್ಷರಲ್ಲಿ ವಿತ್ತೇಶ ಕುಬೇರ, ನಾನು ಕುಬೇರ ಯಕ್ಷರಾಕ್ಷಸರಲ್ಲಿದ್ದಾನೆ, ಅದರಿಂದ ಅವರಲ್ಲಿ ನಾನು ಕುಬೇರ ಎಂದು ಹೇಳ್ತಾನೆ। ಅದಾದ ನಂತರ ವಿತ್ತೇಶ ಅಂದರೆ ಕುಬೇರ, ವಿತ್ತೇಶ ಹೆಸರು ಇಟ್ಕೊಳ್ತಾರ, ವಿತ್ತೇಶ ಅಂದರೆ ಕುಬೇರ, ಕುಬೇರ ಹೆಸರು ಎಲ್ಲಿ ನೋಡಲಿಲ್ಲ, ಅಂದರೆ ಅವರು ಕುಬೇರ ಹೆಸರು ಇಟ್ಕೊಂಡ್ರೆ ತುಂಬ ಹಣ ಬರ್ತದೆ ಅಲ್ಲವೇ, ಎಲ್ಲ ಪ್ರಪಂಚದಲ್ಲಿರುವ ಹಣವೆಲ್ಲ ಅವರದೇ। ವಿತ್ತೇಶ ಕುಬೇರ। ಸೊ ವಸೂನಾಂ ಪಾವಕಶ್ಚಾಸ್ಮಿ, ಈಗ ವಸುಗಳಲ್ಲಿ ಅಷ್ಟವಸುಗಳಲ್ಲಿ ಪಾವಕ, ಮೇರುಶಿಖರಿಣಾಮಹಂ, ಈ ನಾಲ್ಕು ಸೇರಿ ಒಂದು ಶ್ಲೋಕ, 23ನೇ ಶ್ಲೋಕ, 10ನೇ ಅಧ್ಯಾಯ। ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ। ಇಲ್ಲಿ ವಸುಗಳು ಯಾರು ಅಂದರೆ ಇಲ್ಲಿ ಒಂದು ಶ್ಲೋಕ ಇದೆ, ಇವರು ಕೊಟ್ಟರು, ಧರೋ ಧ್ರುವಶ್ಚ ಸೋಮಶ್ಚ ಅಹಶ್ಚವ ನಿಲೋ ನಲಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಠೌ ಪ್ರಕೀರ್ತಿತಾಃ। ಮಹಾಭಾರತದಲ್ಲಿ 66 ಅಧ್ಯಾಯದಂತೆ ಇಲ್ಲೇ ಇದೆ, ಮರು ಹಿಂದೆ ಆಯಿತಾ, ಇವರು ಹೇಳ್ತಾರೆ ಹಿಂದೆ ಆಯಿತು ಎಂದು, ಇಲ್ಲೇ ಬಂದಿದೆ ಅಂತೆ, ನಾವು ಆವಾಗ ಗಮನಿಸಲಿಲ್ಲ, ಎಲ್ಲರೂ ಹುಟ್ಟುವರು ಹೇಳಿದ್ದರು ನೋಡಿ, 66ನೇ ಅಧ್ಯಾಯದಲ್ಲಿ ಎಲ್ಲರೂ ಹುಟ್ಟುವುದಿದೆ ನೋಡಿ, ಅರವತ್ತಾರನೇ ಅಧ್ಯಾಯದಲ್ಲಿ ಹದಿನೆಂಟು 18th ಶ್ಲೋಕ ಅಂತೆ, 66ನಲ್ಲಿ ಇಲ್ಲೇ ಇದೆ, ಸರ್ವ ನಕ್ಷತ್ರ ಯೋಗಿನ್ಯೋ ಲೋಕಯಾತ್ರಾ ವಿಧಾನದ ಪೈತಾಮಹೋ ಮುನಿದೇವಸ್ತಸ್ಯ ಪುತ್ರ ಪ್ರಜಾಪತಿ ತಸ್ಯಾಷ್ಟೌ ವಸವಃ ಪುತ್ರ ತೇಷಾಂ ವಕ್ಷಾಮಿ ವಿಸ್ತರಂ। ಅವನಿಗೆ ಅಷ್ಟೌ ಪ್ರಜಾಪತಿಗೆ ಮಕ್ಕಳು, ಪ್ರಜಾಪತಿ ಮಕ್ಕಳನ್ನು ಹೇಳುವಾಗ ಸರ್ವ ನಕ್ಷತ್ರ ಯೋಗಿನ್ಯ ಲೋಕಯಾತ್ರಾ ವಿಧಾನತಃ, ಇವರು ಯಾರು, ಲೋಕ ವ್ಯವಹಾರ ಮಾಡಲಿಕ್ಕೆ 27 ನಕ್ಷತ್ರಗಳು, ಪೈತಾಮಹೋಮು ದೇವಸ್ತಸ್ಯ ಪುತ್ರ ಪ್ರಜಾಪತಿ ತಸ್ಯಾಷ್ಟೌ ವಸವಃ ಪುತ್ರ, ಪ್ರಜಾಪತಿಗೆ ಬ್ರಹ್ಮದೇವನ ಮಗು ಪ್ರಜಾಪತಿ, ಪ್ರಜಾಪತಿಗೆ ಅಷ್ಟ ವಸುಗಳು, ಪುತ್ರಾಹ ತೇಷಾಂ ವಕ್ಷಾಮಿ ವಿಸ್ತರಂ, ಅವರ ಹೆಸರು ಇಲ್ಲಿ ಶ್ಲೋಕ ಇದೆ ನೋಡಿ, ಇದು ಹಿಂದೆ ಆಯಿತು, ಬೇಗ ಬೇಗ ಓದಿಬಿಟ್ಟಿದ್ದೀವಲ್ಲ, ಅದರಿಂದ ನೆನಪಿಲ್ಲವ ಏನು ಹೇಳ್ತಾನೆ, ಧರೋ ಧ್ರುವಶ್ಚ ಸೋಮಶ್ಚ ಅಹಶ್ಚವ ನಿಲೋ ನಲಃ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಠೌ ಪ್ರಕೀರ್ತಿತಾಃ। ಧರೋ ಧ್ರುವಶ್ಚ ಸೋಮಶ್ಚ ಅಂದರೆ ಇದು ವಂಶ ಹೇಳಿದ್ದಿನಲ್ಲ ಹಿಂದೆ, ಯಯಾತಿ ಕಥಕ್ಕೆ ಮುಂಚೆ, ಯಯಾತಿ ಕಥಕ್ಕೆ ಮುಂಚೆನ ದ್ರೌಪದಿ ವಂಶಾವತರಣ, ದುಷ್ಯಂತ ಕಣ್ವ, ದುಷ್ಯಂತನಿಗೆ ಮುಂಚೆ ಅನಿಸ್ತದೆ ಅಲ್ಲ, ದುಷ್ಯಂತ ಉವಾಚ, ಹೌದು ದುಷ್ಯಂತ ಕಥಕ್ಕೆ ಮುಂಚೆ ಎಲ್ಲ ವಂಶಾವಳಿ ಹೇಳಿದ್ದರಲ್ಲ, ಯಾರು ಯಾರು ಹುಟ್ಟಿದ್ದಾರೆ ಅಲ್ಲ, ಆ ಸಂದರ್ಭದಲ್ಲಿ ಇವರ ಹೆಸರು ನೋಡಿ, ಒಬ್ಬನೂ ಧರ, ಇಲ್ಲಿ ಧರ ಎಂದು ಹೇಳಲಿಲ್ಲ, ಪೃಥ್ವಿ ಎಂದು ಹೇಳಿದ ಅಲ್ಲವೇ, ಇಲ್ಲಿ ಹೆಸರು ಬದಲಾಯಿಸ್ತಾರೆ, ಹಿರಣ್ಯಕಶಿಪುಗೆ
ಒಬ್ಬನ ಇನ್ನೊಂದು ಕಡೆ ತುಳಸಿದಾಸ ಹೇಳ್ತಾನೆ ಕನಕ ಕಶಿಪು ಎಂದು ಹೇಳ್ತಾನೆ. ಅಯ್ಯೋ ಇದೇನಪ್ಪ ಅಂದು ಮರೆ ಅಲ್ಲಿ ಹಿರಣ್ಯ ಕಶಿಪು ಇದೆ ಅಲ್ಲ, ಇವರು ಕನಕ ಕಶಿಪು ಹೇಳಿ ಅಷ್ಟೇ, ಸುವರ್ಣ ಕಶಿಪು ಎಂದು ಹೇಳ್ಬೋದು. ಏಕೆ ಹೆಸರು ಅರ್ಥ ನೋಡಿಕೊಂಡು ಹೆಸರು ಬದಲಾಯಿಸಿ. ಅದು ನೋಡಿದ್ದರೆ ಒಬ್ಬನ ಹೆಸರೇನೆಂದರೆ ಸೂರ್ಯಪ್ರಕಾಶ್ ಎಂದಿದ್ದಂತೆ. ಇವರೇನು ಹೇಳಿದ್ರು ಅವರ ಹೆಸರನ್ನು ಸನ್ಲೈಟ್ ಎಂದು ಹೇಳಿಬಿಟ್ಟು. ಸೂರ್ಯಪ್ರಕಾಶ್ಗೂ ಸನ್ಲೈಟ್ ಅಂದರೆ ಸಾಬೂನಾಗುತ್ತದಪ್ಪ, ಅವರ ಹೆಸರು ಸೂರ್ಯಪ್ರಕಾಶನ್ನು ಹಾಗೆ ಬದಲಾಯಿಸಬಹುದಾ? ಏನೋ ಮಾಡಿಬಿಡ್ತಾರೆ. ಸೊ ಧರೋ ಧ್ರುವ, ಎರಡನೆಯವನು ಧ್ರುವ, ಮೂರನೆಯವನು ಸೋಮ, ನಾಲ್ಕು ಅಹ, ಅಹ ಅಂದರೆ ಹಗಲು, ಚೈವ ಅನಿಲ, ಅಹ ಅನಿಲ ಅಂದರೆ ವಾಯು, ಅನಲ ಅಂದರೆ ಅಗ್ನಿ, ಪ್ರತ್ಯೂಷ ಪ್ರತ್ಯೂಷ ಇವೆಲ್ಲ ಏನು ಹೇಳಪ್ಪ, ಇದೆಲ್ಲ ನೋಡಿದರೆ ಕಾಲದ ಕಾಲ. ಪ್ರತ್ಯೂಷ ಪ್ರಭಾಸ, ಪ್ರತ್ಯೂಷ ಅಂದರೆ ಬೆಳಗ್ಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಇರುತ್ತದೆ ನೋಡಿ, ಅದನ್ನು ಪ್ರತ್ಯೂಷ ಹೇಳಿ. ಪ್ರಭಾಸ ಅಂದರೆ ಪೂರ್ತಿ ದಿವಸ. ಮರೆ ಏನೋ ಇದೇನು ಅರ್ಥ ಗೊತ್ತಾಗಲ್ಲ. ಸೊ ಧರೋ ಧ್ರುವಶ್ಚ ಸೋಮಶ್ಚ ಅಹಶ್ಚವ ನಿಲೋ ನಲಹ ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಟೌ ಪ್ರಕೀರ್ತಿತಾಹ. ಇಲ್ಲಿ ದ್ಯವ್ ಇಲ್ಲವೇ ಇಲ್ಲ, ಅಲ್ಲಿ ದ್ಯವ್ ಬಂತು. ಮರಿದೇನು ಆ ದ್ಯವ್ ಯಾರು ಇಲ್ಲಿ? ಯಾರು ಭಗವಂತನಿಗೆ ಗೊತ್ತು. ಧುಮ್ನ ಯಾಸ್ತರ ಪುತ್ರೋ ಬ್ರಹ್ಮ ವಿದ್ಯೋ ಧ್ರುವಸ್ತಃ. ಇಲ್ಲಿ ನೋಡಿ, ಓ ಇವರು ತಾಯಿಯೂ ಹೇಳಿದ್ದಾರೆ, ಧೂಮ್ರಾಕಿ ಧರ ಹುಟ್ಟಿದ, ಬ್ರಹ್ಮವಿತ್ ಯೋ ಧ್ರುವಸ್ತಃ ಚಂದ್ರಮಾಸ್ತು ಮನುಸ್ವನ್ಯಾ ಶ್ವಾಸಾಯಾಶ್ವಸನಸ್ತಃ ಪೃತಾಯಾಶ್ಚಾಹ ಪುತ್ರ ಶಾಂಡಿಲ್ಯಾಶ್ಚ ಹುತಾಶನ ಪ್ರತ್ಯೂಷಶ್ಚ ಪ್ರಭಾಸಶ್ಚ ಪ್ರಭಾತಾಯ ಸುತೌ ಸ್ಮೃತೌ. ಪ್ರಜಾಪತಿಗೆ ಯಾವ ಪತ್ನಿಗೆ ಇವರೆಲ್ಲರೂ ಅಷ್ಟವಸುಗಳು ಹುಟ್ಟಿದ್ದಾರೆ, ಒಬ್ಬೊಬ್ಬರ ತಾಯಿ ಹೇಳಿದ್ದಾರೆ. ಧರಸ್ಯ ಪುತ್ರ, ಮತ್ತೀಗ ಧರನಿಗೆ ಪುತ್ರ, ಮುಂದಿನ ಮಕ್ಕಳು. ಧರಸ್ಯ ಪುತ್ರೋ ದ್ರವಿಣೋ, ಧರನಿಗೆ ಪುತ್ರ ದ್ರವಿಣ. ದ್ರವಿಣ ಅಂದರೆ ಇನ್ನೇನು ಸಂಪದ, ಹಣ ಅಷ್ಟೇ. ಹವ್ಯವಾಹೋ ಹವ್ಯ ಹುತ ಹವ್ಯವಹ, ಓಹೋ ಹುತ ಹವ್ಯ ಭವಹನ. ಏನದು ಧರಸ್ಯ ಪುತ್ರೋ ದ್ರವಿಣೋ ಹೃತ ಹವ್ಯವಹಸ್ತತ ಧ್ರುವಸ್ಯ ಪುತ್ರೋ ಭಗವಾನ್ ಕಾಲೋ ಲೋಕ ಪ್ರಕಾಲನ ಸೋಮಸ್ಯ ತು ಸುತೋ ವರ್ಚ ವರ್ಚಸ್ವೀಯೇನ ಜಾಯತೆ ಮನೋಹರಾಯ ಶಿಶಿರ ಪ್ರಾಣೋ ತಸ್ಸಮಸ್ತತಃ ಅನ್ನಸ್ಸುತಸ್ತಃ ಜ್ಯೋತಿ. ಈ ಮತ್ತೆ ಇವಳಿಗೆ ತಾಯಿ ತಂದೆ ಹೇಳಿದ್ದಾರೆ, ಮತ್ತೆ ಇವರಿಗೆ ಮಕ್ಕಳು ಹೇಳಿದ್ದಾರೆ. ಅನ್ನಸ್ಸುತಸ್ತಃ ಜ್ಯೋತಿ ಶವಶಾಂತಸ್ತಃ ಮುನಿ ಅಗ್ನೇ ಪುತ್ರ ಕುಮಾರಸ್ತು ಶ್ರೀಮಾನ್ ಶರವಣಾಲಯ. ಇದೇನಪ್ಪ, ಅಗ್ನಿಗೆ ಮಗ ಇದ್ದಾನಂತೆ ಕುಮಾರ. ಅಗ್ನೇ ಪುತ್ರ ಕುಮಾರ, ಈ ಕುಮಾರ ಯಾರೋ ಗೊತ್ತಿಲ್ಲ. ಸ್ಕಂದ, ಅಗ್ನಿಗೆ ಸ್ಕಂದ ಆಗುತ್ತಾನ? ಸರಕಂಡೋಂಕೆ ಬನವೆ ನಿವಾಸ್ತ ಶರವಣ, ಅಗ್ನಿಗೆ ಮಗ. ಅಗ್ನಿಪುತ್ರ ಹೇಳ್ತಾರಲ್ಲ ಅವ್ರು ಯಾರು, ಸುಬ್ರಹ್ಮಣ್ಯ. ಅಗ್ನಿಪುತ್ರ ಹೇಳ್ತಾರಲ್ಲ, ಕೇಳಲಿಲ್ಲ. ಅಗ್ನಿಪುತ್ರ, ಅಗ್ನಿಪುತ್ರನೇ ಹೇಳ್ತಾರೆ. ವೇಲ್ ವೇಲ್ ಮುರುಗ ವೆಟ್ರಿ ವೇಲ್ ಮುರುಗ, ಕೇಳಲಿಲ್ಲವಾ? ಅಯ್ಯೋ ರಾಮ್, ಹೊಳೆನರಸಪುರದಲ್ಲಿದ್ದರೆ ಯಾರು ಏನು ಕೇಳಿಸೋದಿಲ್ಲ, ಅಲ್ಲಿ ಸ್ವಲ್ಪ ಹೊರಗೆ ಹೋದರೆ ಗೊತ್ತಾಗ್ತದೆ. ಅದರಿಂದ ಅದೇನು ಅಗ್ನಿಪುತ್ರ ಅಂದರೆ ಇಲ್ಲಿದ್ದಾನಲ್ಲ, ತಮಿಳ್ನಾಡಿನಲ್ಲಿದ್ದಾನೆ. ಸುಬ್ರಹ್ಮಣ್ಯ ದೇವರು ಮಸ್ತ್ ತುಂಬ ಇದ್ದಾರೆ, ಮಂದಿರಗಳಿವೆ ಅಲ್ಲವೇ. ಅಲ್ಲಿ ಹೋದರೆ ಅವರೇನು ಹೇಳಲ್ಲವ ಅವರ ಹೆಸರು ಸುಬ್ರಹ್ಮಣ್ಯ. ನೀವು ಧರ್ಮಸ್ಥಳ ಸುಬ್ರಹ್ಮಣ್ಯನೇನ? ಮರ ಅವ್ರದ್ದೇನು ಸ್ತೋತ್ರ ಶ್ಲೋಕ ಎಲ್ಲಿಯಾದರೂ ಇರುತ್ತದ? ಗೋಡೆ ಮೇಲೆ ಎಲ್ಲ ಮನುಷ್ಯರೇ ಹೆಚ್ಚು, ಗೋಡೆ ಮೇಲೆ ಶ್ಲೋಕ ಬರೆಯುವುದಕ್ಕೆ ಜಾಗ ಇಲ್ಲ. ಅಷ್ಟು ಜನರು ಇರುತ್ತಾರೆ ಶ್ಲೋಕ ಎಲ್ಲಿ ಬರೆಯೋದು? ಅವ್ರಿಗೆ ಸಹಸ್ರನಾಮಗಳಿವೆ, ಅವ್ರ ಕಥಾ ಇದೆ, ಸ್ಕಂದ ಪುರಾಣನೇ ಇದೆ ಅವರ ಹೆಸರಿನಲ್ಲಿ. ಹೀಗೆ ಒಬ್ಬೊಬ್ಬ ದೇವರ ಜೀವನ ಕಥೆ ಎಲ್ಲ ಕೇಳ್ತೀವೋ ಪೂರ್ತಿ ಕಥಾ, ಅವರು ಹುಟ್ಟಿ ಬೆಳೆದು ಏನು ಮಾಡಿದ, ಯುದ್ಧ ಮಾಡಿದ, ಅವರು ಮದುವೆ ಮಾಡಿಕೊಂಡ, ಏನೇನು ಮಾಡಿದ, ಎಲ್ಲ ಕಥೆ ಅವ್ರದ್ದೊಂದು ಪುರಾಣ. ಲೀಲೆಗಳೆಲ್ಲ ಕಥೆ ಇಲ್ಲಿ ಬರುತ್ತದೆ, ಮುಂದೆ ಮಹಾಭಾರತ ಎಲ್ಲರ ಕಥೆ ಹೇಳ್ತದೆ, ಮುಂದೆ ಬರುತ್ತದೆ. ಎಲ್ಲಿ ಅರಣ್ಯ ಪರ್ವದಲ್ಲೇ ಎಲ್ಲೋ ಒಂದು ಕಡೆ ಬರುತ್ತದೆ, ಯಾರು ಈ ಸ್ಕಂದ ಹೇಗೆ ಹುಟ್ಟಿದ ಅದೆಲ್ಲ. ಅಗ್ನಿದೇವರಿಗೆ ಅಗ್ನಿಯಲ್ಲಿ ಬಿದ್ದ ನಂತರ ಅಗ್ನಿಯಿಂದ ಏನಾಗುತ್ತದೆ, ಆರು ಕೃತ್ತಿಕಗಳು ಬೆಳೆಸ್ತಾರೆ. ಅದರಿಂದ ಅವರ ಹೆಸರು ಕಾರ್ತಿಕೇಯ ಎಂದು ಹೆಸರು. ಆರು ಕೃತ್ತಿಕಗಳು ಷಟ್, ಅದರಿಂದ ಒಬ್ಬೊಬ್ಬ ಕೃತ್ತಿಕದಿಂದ ಒಂದೊಂದು ತಲೆ, ಅದರಿಂದ ಅವರಿಗೆ ಆರು ಮುಗ. ಅವರೇನು ಹೇಳ್ತಾರೆ ಅವರೇ, ಇವರೇನು ಹೇಳ್ತಾರೆ ತಮಿಳರು, ಆರು ಮುಗ. ಯಾರು ಮುಗ, ಏನಪ್ಪ ಭಾಷಾ? ಮುಖ ಸಂಸ್ಕೃತ ಮಾತು, ಆರು ತಮಿಳ ಮಾತು. ಆರು ಮುಗ, ಆರು ಮುಗ ಎಂದು ಹೇಳಿಬಿಡ್ತಾರೆ. ಆರು ಮುಗ
ಷಣ್ಮುಖ ಎಂದು ಹೇಳ್ತಾರೆ. ಷಣ್ಮುಖ ಸೊ ಷಣ್ಮುಖ ಎಷ್ಟು ಹೆಸರುಗಳಿವೆ ನೋಡಿ, ಕುಮಾರ, ಸುಬ್ರಹ್ಮಣ್ಯ, ಕುಮಾರ ಒಂದು, ಸುಬ್ರಹ್ಮಣ್ಯ ಎರಡು, ಷಣ್ಮುಖ ಮೂರು, ಸ್ಕಂದ, ಕಾರ್ತಿಕೇಯ. ಕುಮಾರ ಹೇಳಿದ್ದೀವಲ್ಲ, ಕುಮಾರ ಶಿವಕುಮಾರ, ಇನ್ನೇನು ಹೇಳ್ತಾರೆ, ಐದಾಯಿತು. ಅದು ತಮಿಳ ಪದ, ಸಂಸ್ಕೃತ ಹೆಸರು ಐದು. ಈಗ ಐದು ನಂತರ ತಮಿಳ ಹೆಸರು ನೋಡಿದರೆ ಮುರುಘ ಇದೆ, ಇನ್ನೂ ಅವನಲ್ಲಿ ತುಂಬ ಇದೆ. ಸೆಲ್ವನು ಇರುತ್ತದೆ, ಸೆಲ್ವನು ಮುರುಘ ಹೆಸರೇನಾ? ಸೆಲ್ವ, ಸೆಲ್ವ ಇಟ್ಕೊಳ್ತಾರೆ, ಹುಡುಗಿದ್ದರೆ ಸೆಲ್ವಿ ಎಂದು ಇಟ್ಕೊಳ್ತಾರೆ. ಸೆಲ್ವ ಸೆಲ್ವಿ ಏನೇನೋ ಇದೆ. ಮುರುಘ ಮುರುಘ ಇದ್ದೇ ಇದೆ. ಆರುಮುಗ ಆರುಮುಗ ಇದೆ. ಹತ್ತು ಹೆಸರುಗಳು ನಾನೆಲ್ಲ ನಾನೇ ಯೋಚನೆ ಮಾಡಿ ಇಟ್ಕೊಂಡು ಮತ್ತೆ ಮರೆತು ಹೋದೆ, ಎಲ್ಲೇ ಅಲ್ಲಿ ಬರೆದಿಡಬಹುದಿತ್ತು. ಆರು ಹೆಸರುಗಳಿವೆ ಇಲ್ಲಿ ಬರುತ್ತದೆ, ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಬೇಕು. ಸ್ಕಂದನ ಹೆಸರು ಬರ್ತದ? ಸೇನಾನೀನಾಂ ಅಹಂ ಸ್ಕಂದ ಬರ್ತದ ಅಲ್ವ? ಮರದೇ ಅವನೇ ಸ್ಕಂದ. ಅಲ್ಲಿ ಹೆಸರಿಡಬೇಕು ಹೇಳ್ತೀನಿ ನೋಡಿ. ಅಲ್ಲಿ ಏನಾದರೂ ಹೆಸರಿಟ್ಟಾರ, ಅವರ ಪುರಾಣ ಎಲ್ಲಿದೆ? ಪವನಪ್ಪವ ತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಶ್ರೋತಸಾಮನ್ಸ್ಮಿ ಜಾಹ್ನವಿ ಸರ್ಗಾಣಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸಾಮಾಸಿಕಶ್ಚ ಚ ಅಹಮೇವಾಕ್ಷಯ ಕಾಲೋ ಮೃತ್ಯುಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ದ್ಯೂತಂ ಛಲಯ ತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ ಜಯೋಸ್ಮಿ ವಸಾಯೋಸ್ಮಿ ಸತ್ವಂ ಸತ್ವವಹಂ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಜನಂಜಯ ಮುನೀನಾಮಪ್ಯಹಂ ವ್ಯಾಸಕವೀನಾಂ ಶನಾಕವಿ ದಂಡೋ ದಮ. ಇದು ಬಂದಿಲ್ಲವೇ, ಎಲ್ಲಿ ಬರ್ತದೆ? ಸ್ಕಂದ ಹೆಚ್ಚಾಪಿ ಸರ್ವ ಐತಿ ಮುಗಿಯಿತು ಅಂದರೆ ಹಿಂದೆ ಇರ್ಬೋದು. ಸೇನಾನೀನಾಂ ಅಹಂ ಸ್ಕಂದ ಸರಸಾಮಸ್ಮಿ ಸಾಗರ, ಅದೇ ಸಾಗರ ಅಂದರೆ ಮುಂದೆ ಹೋಗಬೇಕು. ಆಯುಧಾನಾಂ ಅಹಂ ವಜ್ರಂ ಧೇನು ನಾಮಸ್ಮಿ ಕಾಮಧುಕ್ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮ ಆಚಾಸ್ಮಿ ಮೃಗಾಣಾಂ ಮೃಗೇಂದ್ರೋಹಂ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಸಿದ್ಧಾನಾಂ ಕಪಿಲೋ ಮನಿ. ಆ ಇಲ್ಲೇ ಇದೆ, ಅಯ್ಯೋ ಇದಕ್ಕೆ ಇಲ್ಲೇ ಇದೆ. ರುದ್ರಾಣಾಂ ಶಂಕರಶ್ಚಾಸ್ಮಿ, ಈಗ ನಾವು ಓದಿರುವ ಅಕ್ಷರ ಶ್ಲೋಕ ವಸೂನಾಂ ಪಾವಕಶ್ಚಾಸ್ಮಿ, ಇದಾದ ನಂತರ ಶ್ಲೋಕವೇ ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಮಾಂ ವಿದ್ಧಿ ವಿದ್ಧಿ ಪಾರ್ಥ ಬೃಹಸ್ಪತಿ. ಯಾರು ಪುರೋಹಿತರಲ್ಲಿ ಬೃಹಸ್ಪತಿ, ಪುರೋಹಿತ ಅಂದರೆ ಭಟ್ರು ಅಲ್ಲವೇ, ಎಲ್ಲ ಭಟ್ಟರಲ್ಲಿ ಬೃಹಸ್ಪತಿ ಇದ್ದಾನಲ್ಲೇ ದೊಡ್ಡ ಭಟ್ಟ, ಎಲ್ಲರಿಗಿಂತ ಇರುವಂಥ ದೊಡ್ಡ ಭಟ್ಟಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ, ಹಿರಿಯ ಭಟ್ಟನ ದೊಡ್ಡ ಭಟ್ಟನೇ ಚೆನ್ನಾಗಿದೆ, ದೊಡ್ಡ ಭಟ್ಟನೇ ಚೆನ್ನಾಗಿದೆ ಇವರೆಲ್ಲರ ಭಟ್ಟಗಿಂತ, ಯಾಕೆಂದರೆ ಅವರು ದೇವರ ಭಟ್ಟ. ಪುರೋಹಿತ ಮಾಡ್ತಾನೆ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದ ಸರಸಾಮಸ್ಮಿ ಸಾಗರ. ಸೇನಾನೀನಾಮಹಂ ಸ್ಕಂದ, ಸೇನಾನಿ ಅಂದರೆ ಸೈನ್ಯಾಧ್ಯಕ್ಷ, ಸೇನಾನಿ ಅಂದರೆ ಸೈನ್ಯಾಧ್ಯಕ್ಷ, ಸೈನ್ಯಾಧ್ಯಕ್ಷ ಅಂದರೆ ಮಿಲ್ಟ್ರಿ ಆಫೀಸರ್. ಕುಮಾರ ಯಾರು? ಮಿಲ್ಟ್ರಿ ಆಫೀಸರ್, ಕಮಾಂಡರ್ ಇನ್ ಚೀಫ್, ಸೈನ್ಯಾಧ್ಯಕ್ಷ. ಇಲ್ಲಿದೆಯಾ ನೋಡೋಣ. ಬೃಹಸ್ಪತಿ ಸೇನಾನೀನಾಂ ಅಹಂ ಸ್ಕಂದ, ಸ್ಕಂದ ದೂಸರಾಣಾಂ ಕಾರ್ತಿಕೇಯ ಹೈ, ಛಹ ಮುಖ ಹೈ ಬಾರ ಹಾತ ಹೈ. ಅಯ್ಯೋ ಕರೆಕ್ಟೇ, ಆರು ಮುಖಗಳು ಹನ್ನೆರಡು ಕೈಗಳಂತೆ. ಮಹಾದೇವಜಿ ಕಾ ಪುತ್ರ ಹೇ ಶಿವನ ಪುತ್ರ ಅಂತೆ, ಅಗ್ನಿಪುತ್ರನೂ ಹೇಳ್ತಾರೆ. ಮಹಾವನ ಪರ್ವದಲ್ಲಿ ಬರುತ್ತದೆ ಇವರ ಕಥೆಯೆಲ್ಲ, ದೊಡ್ಡ ಕಥ ಐತೆ. ಹತ್ತು ಹತ್ತು ಶ್ಲೋಕ, ಹತ್ತು ಇಪ್ಪತ್ತು ಅಧ್ಯಾಯಗಳು, ಅದು ಒಂದು ತಿಂಗಳಾಗುತ್ತದೆ ಏನೋ, ಅಷ್ಟಿದೆ ಅವರು ಹುಟ್ಟಿದ್ದೆಲ್ಲ. ಸ್ಕಂದನ ಹುಟ್ಟುವಿಕೆ ಅರಣ್ಯ ಪರ್ವದಲ್ಲಿ ಬರುತ್ತದೆ. ಮಹಾಭಾರತದಲ್ಲಿ ವಿವಿಧ ಪುರಾಣಗಳಲ್ಲಿದೆ ಇವರ ಕಥೆ ವಿಸ್ತಾರವಾಗಿ. ಸೇನಾನೀನಾಂ ಅಹಂ ಸ್ಕಂದ, ಇದಾದ ನಂತರ ಸರಸಾಮಸ್ಮಿ ಸಾಗರ. ಸರಸ್ಸು ಅಂದರೆ ಸರೋವರ, ಸರಸ್ ಸರಸ್ ಹೇಳ್ತಾರಾ ಇಲ್ಲ, ಸರಸ್ಸಿದೆ ಪದ ಕನ್ನಡದಲ್ಲಿ. ಸರಸಾಂ ಸರಸ್ಸು
ಸರೋಜ ಹೇಳ್ತಾರಲ್ಲ ಹೆಸರು, ಮರಿ ಆ ಸರಸ್ಸೇ ಸರೋಜ. ಸರಸ್ ಸರಸ್ ಇದೆ ನೋಡಿ, ಆ ಸಕಾರ ವಿಸರ್ಗ ಆಗುತ್ತದೆ, ಸರೋ ಆಗುತ್ತದೆ. ಆ ಸರೋ ಸರಸ್ಸು ಸರೋವರ ಒಂದೇ. ಆ ಸರೋವರಗಳಲ್ಲಿ ಸರಸ್ಸುಗಳಲ್ಲಿ, ಸರಸ್ಸು ತೆಲುಗಿನಲ್ಲಿ ಹೇಳ್ತೀವಿ ಇಲ್ಲಿಲ್ಲವ, ಸರಸ್ಸುಗಳಲ್ಲಿ ಸಾಗರ ನಾನು, ಸರಸಾಮಸ್ಮಿ ಸಾಗರ, ಸರಸ್ಸುಗಳಲ್ಲಿ ಸಮುದ್ರ ನಾನು ಹೇಳ್ತಾನೆ ಭಗವಂತ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ. ಜಪಯಜ್ಞ ಅಂದರೆ ಇನ್ನೇನು, ನಾಮಸ್ಮರಣ, ಮಂತ್ರಜಪ. ಎಲ್ಲ ಯಜ್ಞಗಳಿಗಿಂತ ಮಂತ್ರಜಪ. ಎಲ್ಲರೂ ಹೇಳ್ತಾರೆ ನಮಗೆ ಯಜ್ಞ ಮಾಡೋಕ್ಕಾಗಲ್ಲ, ಯಜ್ಞ ಅಂದರೆ ತುಪ್ಪ ಬೇಕು, ಅದೇನು ಬೆಂಕಿ ಬೇಕು, ಎಂದು ಬೆಂಕಿ ಬೇಕಾದಷ್ಟಿದೆ. ಬೇಡ ಅಂದರೆ ಬಿಸಿಲು ಕಾಲ ಇದು ನೋಡು, ಅದೇ ಬೆಂಕಿ ಆಗುತ್ತದೆ, ಏನು ಚಿಂತೆ ಇಲ್ಲ. ಬಿಸಿಲು ಕಾಲ ಫ್ಯಾನ್ ಆಫ್ ಮಾಡಿ ಕೂತ್ಕೋ, ಅದೇ ಬೆಂಕಿ, ಅದಕ್ಕಿಂತ ದೊಡ್ಡ ಬೆಂಕಿ ಬೇಕಾ, ಅದೇ ಯಜ್ಞ ಆಗಿಬಿಡ್ತದೆ. ಯಜ್ಞ ಮಾಡಬೇಕಂದ್ರೆ ಒಳ್ಳೆಯದು ಪದ್ಧತಿ ಗೊತ್ತಾ, ಬಿಸಿಲು ಕಾಲ ಫ್ಯಾನ್ ಆಫ್ ಮಾಡಿ ಕೂತ್ಕೋ ಅಷ್ಟೇ, ಅದೇ ಯಜ್ಞ ಆಗಿಬಿಡ್ತದೆ. ಯಜ್ಞಾನಾಮ್, ಅದರಿಂದ ಎಲ್ಲ ಯಜ್ಞಗಳಿಗಿಂತ ಜಪಯಜ್ಞ. ಜಪ ಜಪದಿ ಮಂತ್ರಜಪ ಮಾಡಿದ್ದರೆ ಎಲ್ಲ ಯಜ್ಞಗಳಿಗಿಂತ ಹೆಚ್ಚಿನ ಪುಣ್ಯ ಬರುತ್ತೆ. ಜನರಿಗೆ ನಂಬಿಕೆ ಇಲ್ಲ, ಯಜ್ಞ ಬೇರೆ ಇದು ಬೇರೆ, ಸುಮ್ಮನೆ ಜಪದಿಂದ ಅಷ್ಟು ಪುಣ್ಯ ಬರುತ್ತದೆ. ಸುಮ್ಮನೆ ಒಂದು ನಾಮಸ್ಮರಣ ಮಾಡಿ ದೊಡ್ಡ ಯಜ್ಞ. ಕುಂದಾವಳಿ ಮಹಾರಾಜರು ಏನು ಮಾಡಿದ್ರು, ಸುಮ್ಮನೆ ನಾಮಸ್ಮರಣ ಜಪದಿಂದ ಅಷ್ಟು ಸಿದ್ಧಿಗಳು ಬಂದುಬಿಟ್ಟು. ಅವ್ರಿಗೆಲ್ಲ ಸಿದ್ಧಿಗಳಿತ್ತು, ದೂರದಿಂದ ನೋಡುತ್ತಾರೆ, ಆಶೀರ್ವಾದ ಮಾಡುತ್ತಾರೆ, ಏನು ಬೇಕಂದರೆ ಅದಾಗುತ್ತೆ. ಏನು ಬೇಕಂದರೆ ಅವ್ರಿಗೆ ಅಷ್ಟು ಸಿದ್ಧಿಗಳಿತ್ತು ಕುಂದಾವಳಿ ಮಹಾರಾಜರಿಗೆ ಅಷ್ಟಿತ್ತು. ಅವರ ಶಿಷ್ಯರಲ್ಲಿ ಬ್ರಹ್ಮಾನಂದರು, ಇಲ್ಲಿ ಫೋಟೋ ಇದೆಯಾ, ಇಟ್ಟಿಲ್ಲ, ಅಲ್ಲಿದೆ, ಆಫೀಸ್ನಲ್ಲಿಟ್ಟರು. ಆಫೀಸ್ನಲ್ಲಿ ಆ ಒಳಗೆ ಹೋದರೆ ಇದೆ, ಅಲ್ಲಿ ನೋಡಿ ಬ್ರಹ್ಮಾನಂದರ ಫೋಟೋ ಇದೆ. ಬ್ರಹ್ಮಾನಂದರದಿದೆ, ಅಡುಗೆ ಮನೆಯಲ್ಲಿಟ್ಟಾರೆ. ಅವರು ಬ್ರಹ್ಮಾನಂದರಿಗೆ ಏನದು ಅನ್ನಪೂರ್ಣ ಸಿದ್ಧಿ ಇದೆ, ಅನ್ನಪೂರ್ಣ ಸಿದ್ಧಿ ಇದೆ, ನಮ್ಮ ಹುಡುಗರಿಗೆ ಊಟ ಸಿಗಲಿ ಎಂದು ಅಲ್ಲಿ ಒಳಗಿಟ್ಟರು. ಎಲ್ಲಿ ಅದು ಬಂದ ನಂತರ ಎಲ್ಲರಿಗೂ ಊಟ ಚೆನ್ನಾಗಿ ಸಿಗ್ತಾ ಇದೆ, ಅದಕ್ಕೋಸ್ಕರ ಅವರು ಬ್ರಹ್ಮಾನಂದರನ್ನು ಒಳಗೆ ಇಟ್ಟರು ಅಡುಗೆ ಮನೆಯಲ್ಲಿ. ಇಲ್ಲಿಯೂ ಫೋಟೋ ಇದೆ. ಬ್ರಹ್ಮಾನಂದರು ಗೋಂದಾವಳಿ ಮಹಾರಾಜರ ಶಿಷ್ಯ. ಅವರು ದೊಡ್ಡ, ಅವರು ಏನಿಲ್ಲ, ಅವ್ರು ಮಾಡಿದ್ದೇನು, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಈ ಮಂತ್ರವನ್ನು ಸಿದ್ಧಿ. ಈ ಮಂತ್ರಕ್ಕೆ ಎಷ್ಟು ಮಾಡಬೇಕು, ಒಂದೊಂದು ಅಕ್ಷರಕ್ಕೆ ಒಂದೊಂದು ಲಕ್ಷ ಪೂರ್ವಕಾಲದಲ್ಲಿ ಹೇಳುತ್ತಿದ್ದರು. ಕಲಿಯುಗದು ಪಾಪಯುಗ, ಪ್ರತಿಯೊಂದರಲ್ಲಿ ಪಾಪ ಇದೆ, ಆದ್ದರಿಂದ ಸಾಕಾಗಲ್ಲ, ಲಕ್ಷ ಸಾಕಾಗಲ್ಲ ಎಂದು ಕೆಲವರು ಕೋಟಿ ಮಾಡಿಬಿಟ್ಟರು. ಎಷ್ಟು ಅಕ್ಷರಗಳಿವೆ ಅದರಲ್ಲಿ ಲೆಕ್ಕ ಮಾಡಿದ್ದೀರ, ಮಾಡಿ ಹೇಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 13 ಆಯ್ತಾ, 12 ಕರೆಕ್ಟ್, 13 ಆಯಿತು. ತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 13 ಅಕ್ಷರ ಆಯ್ತಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಕರೆಕ್ಟ್, 12 13. ಈ 13 ಅಕ್ಷರಕ್ಕೆ ಅಕ್ಷರ ಲಕ್ಷ ಎಂದು ಹೇಳುತ್ತಾರೆ. ಒಂದೊಂದು ಅಕ್ಷರಕ್ಕೆ ಲಕ್ಷ ಪೂರ್ವಕಾಲದಲ್ಲಿ ಹೋಯಿತು. ಜನರ ಪಾಪ ಜೀವನ, ಈಗಾದರೂ 13 ಕೋಟಿ, ಮುಂದಿನ ಕಾಲದಲ್ಲಿ 13 ಕೋಟಿಗೆ +10 ಏನಾಗ್ತದೆ, 1 ಕೋಟಿಗೆ 10 ಕೋಟಿ ಮಾಡಬೇಕಾಗ್ತದೆ. ಏಕೆಂದರೆ ಪಾಪ ಹೆಚ್ಚಾಗ್ತಾ ಇದೆ ಕಲಿಯುಗ. ಯಾರು ಮಾತು ಕೇಳಲಿಲ್ಲ, ಒಬ್ಬನು ನೋಡಿ, ತಾಯಿ ತಂದೆಗೆ ಆದರ, ತಮ್ಮ ಸ್ವಧರ್ಮ ಮಾಡುವುದು, ದೊಡ್ಡವರನ್ನು ಆಧರಿಸುವುದು, ಮಂದಿರ ನಮಸ್ಕಾರ ಮಾಡುವುದು, ಏನೋ ಸಣ್ಣ ಪುಟ್ಟ ಪೂಜಾ ಕೆಲಸ ಮಾಡುತ್ತಾ ಇದ್ದರೆ 13 ಲಕ್ಷ ಸಾಕಾಗ್ತಿತ್ತು. ಇವರು ಇದು ಯಾವುದೂ ಮಾಡಲ್ಲ, ಆದ್ದರಿಂದ ಈ ನೆಪದಿಂದ ಮಾಡುವುದಿದ್ದರೆ ಮಿಕ್ಕದೆಲ್ಲ ಪಾಪ ಮಾಡಿ ಒಂದೇ ಮಂತ್ರ ಮಾಡಿದ್ದರೆ ಏನು ಮಾಡ್ತದೆ, ಆಗಲ್ಲ. ಆದ್ದರಿಂದ ಎಲ್ಲ 13 ಕೋಟಿ ಮಾಡಬೇಕಿತ್ತು. ಈಗ 13 ಕೋಟಿ ಹೋಗಿ 1 ಕೋಟಿ ಜಾಗದಲ್ಲಿ 10 ಕೋಟಿ ಮಾಡಬೇಕಾಗ್ತದೆ. ಏಕೆಂದರೆ ಯಾವುದು ಏನು ಮಾಡುವರೇ ಇಲ್ಲ, ಎಲ್ಲ ಪಾಪದಿಂದಲೇ ಬದುಕಿದ್ದಾರೆ. ಅವರನ್ನು ಇವರನ್ನು ಹಿಂಸೆ ಮಾಡಿ ದೋಚಿಕೊಂಡು ಮೋಸ ಮಾಡಿ ಬದುಕಿದ್ದಾರೆ, ಅಂಥವರಿಗೆ ಏನೂ ಇಲ್ಲ. ಅದರಿಂದ ಏನು ಮಾಡ್ತಾರೆ, 13 ಕೋಟಿ ಮಾಡುತ್ತಿದ್ದರು, ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಮರಾಠಿಯಲ್ಲಿ ಏನು ಹೇಳ್ತಾರೆ, ತೆರಾಕೋಟಿ, ಹಿಂದಿಯಲ್ಲಿ ತೆರಾಕೋಟಿ, ಮರಾಠಿ ಎಲ್ಲದೇ ಹೇಳ್ತಾರೆ ತೆರಾಕೋಟಿ. ಅದರಿಂದ ಅವರ ಹೆಸರು ತೆರಾಕೋಟಿ ಬ್ರಹ್ಮಾನಂದರು ಎಂದು ಹೆಸರು ಬಂತು, ತೆರಾಕೋಟಿ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಸರ್ ಅದೇ ಹೇಳ್ತಾರೆ. ಅವರು ತೆರಾಕೋಟಿ ಮಾಡಿ ಪೂರ್ತಿ ರಾಮ ಮಂತ್ರ ಮಯವಾಗಿಬಿಟ್ಟು ಒಂದು ರಾಮ ಮಂತ್ರಕ್ಕೆ ಸಿದ್ಧೆ ಪಡ್ಕೊಂಡರು. ಪಾ
ಈ ಮಂತ್ರಕ್ಕೆ ಸಿದ್ಧೆ, ರಾಮರಕ್ಷಾ ಮಂತ್ರ. ಏನು ಇದು? ಇದನ್ನು ರಾಮರಕ್ಷಾ ಮಂತ್ರ ಎಂದು ಕೆಲವರು ಹೇಳ್ತಾರೆ, ಕೆಲವರು ಇದನ್ನು ರಾಮತಾರಕ ಮಂತ್ರ ಹೇಳ್ತಾ ಇದ್ದಾರೆ. ರಾಮತಾರಕ ಮಂತ್ರ ಬೇರೆ, ಬರಿ ಇದನ್ನೇ ರಾಮರಕ್ಷಾ ರಾಮತಾರಕ ಮಂತ್ರ, ರಾಮತಾರಕ ಮಂತ್ರ ಎಲ್ಲರೂ ಹೇಳ್ತಾ ಇದ್ದಾರೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎನ್ನುವುದು ರಾಮರಕ್ಷಾ ಮಂತ್ರ, ರಾಮತಾರಕ ಮಂತ್ರ ಇನ್ನೊಂದಿದೆ, ಬೇರೆ ಇದೆ. ಇವರಿಗೆ ಗೊತ್ತಿಲ್ಲವಾ ಅಥವಾ ಮರಿ ಎಲ್ಲ ಮಿಕ್ಸ್ ಮಾಡಿಬಿಟ್ರಾ ಏನೂ ಗೊತ್ತಾಗ್ತಾ ಇಲ್ಲ. ಇದನ್ನೇ ರಾಮರಕ್ಷಾ ಮಂತ್ರ ಎಂದು, ರಾಮತಾರಕ ಮಂತ್ರ ಎಂದು ಹೇಳಿಬಿಡ್ತಾ ಇದ್ದಾರೆ. ಇದು ರಾಮತಾರಕದಲ್ಲ, ಇದು ರಾಮರಕ್ಷಾ ಮಂತ್ರ. ಆಯಿತು, ಎರಡೂ ರಾಮ ಮಂತ್ರಗಳೇ, ರಾಮನ ಮಂತ್ರಗಳೇ. ರಾಮತಾರಕ ಮಂತ್ರ ಇಂದು ಸಣ್ಣದೆ ಸಣ್ಣದೆ, ಇದು ದೊಡ್ಡದು, 13 ಅಕ್ಷರಗಳು. ತೇರಾಕೋಟಿ ಬ್ರಹ್ಮಾನಂದರು, ಅವರು ಗೋಂದಾಳೆ ಮಹಾರಾಜರು ಹೇಳುತ್ತಿದ್ದರು, ನನ್ನ ನಂತರ ನನ್ನ ಸಮಾನ ನನ್ನ ಬ್ರಹ್ಮಾನಂದರೇ. ಸ್ವಾಮೀಜಿಗೆ ಬ್ರಹ್ಮಾನಂದರ ಮೇಲೇ ಪ್ರೀತಿ ಹೆಚ್ಚು, ಬ್ರಹ್ಮಾನಂದರೇ ಪ್ರೀತಿ ಹೆಚ್ಚು. ಅದರಿಂದ ತನ್ನ ಶಿಷ್ಯರು ಯಾರು ಅಂದರೆ ಬ್ರಹ್ಮಾನಂದ. ಅವರು ಬ್ರಹ್ಮಾನಂದರಿಗೆ ಪೂರ್ತಿ ಗೋಂದಾವಳಿ ಮಹಾರಾಜರ ಅನುಗ್ರಹ ಎಷ್ಟಿತ್ತಂದರೆ ಅವರು ಹೇಳಿದ್ದು ಮಾಡಿದ್ದಾರೆ, ಪೂರ್ತಿ ಅವರೇ ಇವರು ಎಂದಂತೆ ಆಗಿಬಿಟ್ಟರು. ಇವರ ಸಮಾಧಿ ಇಲ್ಲಿದೆ, ಎಲ್ಲಿ? ಗೋಂದಾವಳಿ ಮಹಾರಾಜರದು ಗೋಂದಾವಳಿಯಲ್ಲಿದೆ, ಬ್ರಹ್ಮಾನಂದರದು ಇಲ್ಲಿ ವಾಡಿ. ಕೇಳಿದ್ದೀರಾ, ವಾಡಿ ಅಂದರೆ ನರಸಿಂಹ, ನರಸೋಬಾವಾಡಿ, ನರಸಿಂಹದೇ. ನರಸೋಬಾವಾಡಿಗೆ ಹೋಗುವಕ್ಕೆ ಮುಂಚೆ ಅಲ್ಲಿ ಸ್ವಲ್ಪ 10 ಕಿಲೋಮೀಟರ್ ಮುಂಚೆನೇ ಒಂದು ಊರಿದೆ, ಅದು ಏನೋ ಊರು ಮರೆತು ಹೋದೆ, ಆ ಊರಿನಲ್ಲಿ ಸಮಾಧಿ ಇದೆ ಬ್ರಹ್ಮಾನಂದರು. ಅದು ಕರ್ನಾಟಕಕ್ಕೆ ಹತ್ತಿರನೇ ಆಗುತ್ತೆ, ಹತ್ತಿರ ಅಂದರೆ ಅಯ್ಯೋ ಅಲ್ಲಿ ಬೆಳಗಾವಿ ದಾಟಿ ಹೋಗಬೇಕು, ಅಲ್ಲಿ ಆಗುತ್ತದೆ. ಆದ್ದರಿಂದ 13 ಕೋಟಿ ಮಾಡಬೇಕಾಗ್ತಾ ಇದೆ. ಶ್ರೀರಾಮ್ ಜಯ ರಾಮ್ ಜಯ ಜಯ. ಅಂದರೆ 13 ಕೋಟಿಯಿಂದ ಅವ್ರು ನೋಡಿ, ಎಲ್ಲ ಯಜ್ಞಗಳಿಗಿಂತ ಅಶ್ವಮೇಧ ಯಜ್ಞ ಮಾಡಿದ್ದಷ್ಟು ಅವ್ರಿಗೆ ಸಿದ್ಧಿ ಬಂದಿದೆ, ಅಶ್ವಮೇಧ ಯಾಗ ಮಾಡಿದ್ದಷ್ಟು ಸಿದ್ಧಿ ಬಂದಿದೆ ನೋಡಿ. ಅಶ್ವಮೇಧಗಿಂತ ಹೆಚ್ಚು ಅಷ್ಟಸಿದ್ಧಿಗಳೇ ಗೋಂದಾಳಿ ಮಹಾರಾಜರಿಗಂತೂ ಎಲ್ಲ. ಅವ್ರು ಹೇಳಿದ್ದಾಗುತ್ತದೆ, ಯಾವುದು ಬೇಕಂದರೆ ಅದಾಗಿಬಿಡ್ತದೆ ಅಷ್ಟೇ. ಅವರು ಅಷ್ಟೇ ಸಿದ್ಧಿ ಅವರಿಗೆ. ಯಾರೋ ಭಗವಂತನ ಪ್ರಸಾದ ಕೊಡ್ತೀವಿ ನಿಲ್ಲಿ ಎಂದು ಬೆಂಕಿ ಕೊಟ್ಟರು, ಕೆಂಡ. ಆ ಬೆಂಕಿ ತಂದು ಕೊಟ್ಟರೆ ನೋಡೋಣ ಏನು ಮಾಡ್ತಾರೆ. ಅವರು ಕೈಯಿಂದ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂದರು ಬೆಂಕಿ ಕೆಂಡ. ಏನಾದರೂ ಮಾಡ್ತಾರೆ, ಹೇಳಿದ್ದೀನಲ್ಲ. ಅವ್ರಿಗೆ ಅವ್ರ ಗುರುಗಳು ಹಾಗೆ, ಗೋಂದಾವಳಿ ಮಹಾರಾಜರ ಗುರುಗಳು ತುಕ, ಅವರ ಹೆಸರೇ ತುಕ, ತುಕ ಮಾಯಿ. ಅವ್ರದ್ದು ಅಷ್ಟೇ, ಅವ್ರಿಗಷ್ಟೇ ಏನು ಹೇಳಿದರೆ ಆಗುತ್ತೆ. ಸತ್ತು ಹೋಗಿರೋ ಜನ ಬದುಕಿಸ್ತಾನೆ, ಬದುಕಿರೋ ಜನ ಸತ್ತು ಸಾಯಿಸ್ತಾನೆ ಅಷ್ಟೇ. ಅದು ಕತೆ ಗೊತ್ತಲ್ಲವೇ. ಮಕ್ಕಳು ಆಟ ಆಡ್ತಾ ಇರುವಾಗ ಅವರನ್ನು ಹೋಗಿ ನದಿ ದಡದಲ್ಲಿ ಆಟ ಆಡ್ತಾ, ಎಲ್ಲ ಮರಳು ಇದೆ ನೋಡಿ, ಅಲ್ಲೆಲ್ಲ ಅಲ್ಲಿ ಕೂತು ಕೂರಿಸಿ ಅವರ ಮೇಲೆ ಮರಳು ಹಾಕಿಬಿಟ್ಟು ಎಲ್ಲ ಮುಚ್ಚಿಬಿಟ್ರು. ಇಬ್ಬರು ಮೂವರು ಮಕ್ಕಳು ಬೆಳಗ್ಗೆ ಹಾಕಿಬಿಟ್ರೆ ಸಂಜೆವರೆಗೂ ಬಂದೇ ಇಲ್ಲ, ಹೋಗಿದ್ರು, ಪ್ರಾಣ ಹೋಯಿತು. ಎಲ್ಲರೂ ಎಲ್ಲಿ ಹೋದರೂ ಮಕ್ಕಳಂದರೆ ಎಲ್ಲರೂ ಬೇರೆ. ಕೆಲವರು ಹೇಳಿದ್ದಾರೆ ಬೆಳಗ್ಗೆ ಇವರಿವರು ಆಟ ಆಡ್ಕೊಳ್ತಿದ್ದರಿಗೂ ಇವರಿಗೆ ಗೊತ್ತು ಏನು, ಇವ್ರನ್ನ ಕರೆದ ಏನು ಮಾಡಿದ್ದಿ ಮಕ್ಕಳಿಗೆ ಅಂತ ಹೇಳಿ. ಇವಾ ಎಲ್ಲಿದ್ದಾರೋ ಅಲ್ಲೇ ನೋಡುವ. ಅವ್ರು ಹೋದರೆ ಅಯ್ಯೋ ಕಂಡು ಬರ್ತಾ ಇಲ್ಲ ಆವಾಗಿನಿಂದ ಅಂದರೆ ಸತ್ತು ಹೋದರಿಂದ ಇವ್ರನ್ನ ಬೇದಾರ ಮಾಡ್ಕೊಂಡು ಇವ್ರ ಮೇಲೆ. ಅವ್ರು ಹೋದರೆ ಇವ್ರ ಗುರುಗಳು ಹೇಳಿದ್ರು ಅವ್ರನ್ನ ತೆಗಿಯು ಅಂತ ಹೇಳಿದ್ರು. ಆ ಮಣ್ಣು ಮರಳು ಹೀಗೆ ತೆಗೆದುಬಿಟ್ರೆ ಹೊರಗೆ ಬಂದರೆ ಏನಾಗಲಿಲ್ಲ, ಮತ್ತೆ ಆಟ ಆಡ್ತಾ ಬಂದು ಸತ್ತು ಸಾಯಿಸ್ತಾರೆ ಮತ್ತು ಬದುಕಿಸ್ತಾರೆ. ಅದೆಲ್ಲ ಅಷ್ಟು ಶಕ್ತಿ, ಏನೇನೋ ಆಶ್ಚರ್ಯ. ಪಾ ಇದೆಲ್ಲ ಏನು, ಸುಮ್ಮನೆ ರಾಮನಾಮದಿಂದ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಷ್ಟೇ ನಾಮಸಿದ್ಧೆ. ಅದಕ್ಕೋಸ್ಕರ ನಾಮವನ್ನೇ ಜಪ ಮಾಡುವುದು ಕಡೆಗಣಿಸಬಾರದು. ಜಪ ಮಾಡುವುದು ಅದ್ಭುತ ಶಕ್ತಿ. ಅದ್ಭುತ ಅಂದರೆ ಎಲ್ಲ, ನೀವು ಸೋಮಯಾಗ, ಇನ್ನೇನು ಅಶ್ವಮೇಧ ಯಾಗ, ರಾಜಸೂಯ ಯಾಗ, ಏನೇನು ಯಜ್ಞಗಳಿವೆಯೋ, ಏನೇನು ತೀರ್ಥಯಾತ್ರೆಗಳು, ಏನೇನು ಪೂಜೆಗಳು, ಎಲ್ಲ ಪೂಜೆಗಳು, ಎಲ್ಲ ತೀರ್ಥಯಾತ್ರೆಗಳು, ತಪಸ್ಸುಗಳು, ವಿಶ್ವಾಮಿತ್ರನಷ್ಟು ತಪಸ್ಸು ಇದೆ ಇದು. ಇದು ವಿಶ್ವಾಮಿತ್ರನಷ್ಟು ತಪಸ್ಸೆ. ಸುಮ್ಮನೆ ನಾಮಸ್ಮರಣ ಜಪ ಮಾಡ್ತಾನೆ ಇರು, ಮಾಡ್ತಾನೆ ಇರು, ಅಷ್ಟು ನಿಷ್ಠಾ ಭಕ್ತಿಯಿಂದ ಮಾಡು, ಅದಾಗೇ ಬಿಡ್ತದೆ. ಆದರೆ ಆ ಮಂತ್ರ ಗುರುಮುಖದಿಂದ ತಗೊಳ್ಬೇಕು. ತಾವು ಮಾಡಿದ್ದೆ ನಡೆಯಲ್ಲ, ಗುರುಮುಖದಿಂದ ಆ ಮಂತ್ರ ತಗೊಂಡು ಮಾಡಬೇಕು. ವಾಹ್, ಗೋಂದಾವಳಿ ಮಹಾರಾಜರು ಎಲ್ಲರಿಗೆ ಕೊಟ್ಟು ಗುರುಮುಖದಿಂದ ಮಾಡಿಸಿದ್ದಾರೆ. ಅಮೇಝಿಂಗ್ ಶಕ್ತಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ ಈ ಭಗವದ್ಗೀತೆ ಈಗ ಹೇಳುವುದಕ್ಕೆ, ಯಜ್ಞಾನಾಂ ಜಪಯಜ್ಞೋಸ್ಮಿ,
ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞ ನಾನು. ಸ್ಥಾವರಾಣಾಂ ಹಿಮಾಲಯ, ಹಿಮಾಲಯ ನೋಡಿದ್ದರ? ನೋಡಲಿಲ್ಲ. ನೋಡಲಿಲ್ಲ ಅಂದರೆ ಶ್ಲೋಕ ಓದಿದ್ದರೆ ವ್ಯರ್ಥ, ಅದು ನೋಡಿದ್ದರೆ ಪ್ರಯೋಜನ, ನೋಡದಿದ್ದರೆ ಇಲ್ಲಿ ಏನು ಅರ್ಥವೇ ಆಗಲ್ಲ. ನಿಮಗೆ ಹಿಮಾಲಯ ಏನಿರುತ್ತದೆ ನೋಡಬೇಕು. ಈ ಕಾಲದಲ್ಲಿ ಸೆಲ್ಫೋನು ಕ್ಯಾಮ್ರಾಗಳೆಲ್ಲ ಬಂದಿವೆ, ಆ ಕಾಲದಲ್ಲಿ ಗೊತ್ತಾಗಲ್ಲ, ಅಲ್ಲಿ ದೂರದಿಂದ ಗೊತ್ತಾಗಲ್ಲ, ಕ್ಯಾಮರಾದಿಂದ ತೊಗೊಂಡ್ರೆ ಗೊತ್ತಾಗ್ತದೆ ಎಷ್ಟು ಭಯಂಕರಪ್ಪ. ಇಲ್ಲಿಂದ ಹತ್ತುತ್ತಾರೆ, ಹತ್ತಿ ಮೇಲಕ್ಕೆ ಹೋದರೆ ಇನ್ನೂ ಮೇಲೆ ಇರುತ್ತದೆ, ಇನ್ನೊಂದು ಹತ್ತಿದ್ದರೆ ಇನ್ನೂ ಮೇಲೆ, ಇನ್ನೂ ಮೇಲೆ, ಇನ್ನೂ ಎಷ್ಟು ಎತ್ತರ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೋಡಿದರೆ ಭೂಮಿ ಎಲ್ಲೋ ಕೆಳಗೆ ಇಷ್ಟು ಕಂಡು ಬರ್ತದೆ, ಪಾತಾಳ ಲೋಕ ಅಂತ ಕಂಡು ಬರ್ತದೆ ಈ ಭೂಲೋಕ ಭೂಮಿ. ಹಿಮಾಲಯಕ್ಕೆ ಹೋದರೆ ಇದು ಭೂಮಿ, ಇಲ್ಲಿರುವಂಥ ಈ ಬೆಂಗಳೂರು ಇದೆಲ್ಲ ಪಾತಾಳ ಲೋಕದಲ್ಲಿದ್ದಂತೆ ಅನ್ಸ, ಅಷ್ಟು ಎತ್ತರ, ಎಷ್ಟು ಹೋಗ್ತೀವಿ ಅಪ್ಪ ಪಾಪ. ಅದು ನೋಡಿದರೆ ಭಯಂಕರವ, ಅಷ್ಟು ದೊಡ್ಡದು. ಸ್ಥಾವರಾಣಾಂ ಹಿಮಾಲಯ, ಸ್ಥಾವರ ಅಂದರೆ ಬೆಟ್ಟ, ಸ್ಥಾವರ ಅಂದರೆ ಬೆಟ್ಟ, ಬೆಟ್ಟಗಳಂದರೆ ಪರ್ವತ ಎಂದ ಅರ್ಥ. ಬೆಟ್ಟಗಳಲ್ಲಿ ನಾನು ಹಿಮಾಲಯ, ಇದು ಪರಮ ಪವಿತ್ರವಾದ ತಪೋಭೂಮಿ ಎಂದು ಹೇಳ್ತಾ ಇದ್ದ. ಸ್ಥಾವರಾಣಾಂ ಅಶ್ವತ್ಥ ಸರ್ವವೃಕ್ಷಾಣಾಂ, ಎಲ್ಲ ಮರಗಳಲ್ಲಿ ಅಶ್ವತ್ಥ. ದೇವರ್ಷೀಣಾಂಚ ನಾರದ, ದೇವರ್ಷಿಗಳಲ್ಲಿ ನಾರದ. ಗಂಧರ್ವಾಣಾಂ ಚಿತ್ರರಥ, ಚಿತ್ರರಥ ಎಲ್ಲಿದ್ದಾನೆ? ಮಹಾಭಾರತದಲ್ಲಿ. ಎಲ್ಲ ಮಹಾಭಾರತನೇ, ಇವರೆಲ್ಲರ ಕಥೆಗಳು ಮಹಾಭಾರತದಲ್ಲೇ ಬರ್ತವೆ. ಮಹಾಭಾರತ ಒಂದು ಓದಿದರೆ ಎಲ್ಲ ಬಂದುಬಿಡು. ಗಂಧರ್ವ ಅದು ಹೇಳಿದ್ದೀನಲ್ಲ, ಪಾಂಡವರು ಬಕಾಸುರನನ್ನು ಸಾಯಿಸಿ ದ್ರೌಪದಿ ಸ್ವಯಂವರಕ್ಕೆ ಹೋಗುತ್ತಾ ಇದ್ದರೆ ದಾರಿಯಲ್ಲಿ ಒಬ್ಬ ಗಂಧರ್ವ ಭೇಟಿ ಮಾಡ್ತಾನೆ. ಇವರು ಗಂಧರ್ವನನ್ನು ಸೋಲಿಸ್ತಾರೆ, ಅರ್ಜುನ ಸೋಲಿಸ್ತಾನೆ ಯುದ್ಧದಲ್ಲಿ. ಅವರಿಗಿವರಿಗೇನೋ ಸಂಭಾಷಣೆ ನಡೆಯುತ್ತದೆ. ಆ ಚಿತ್ರರಥ ಪಾಂಡವರಿಗೆ ತವ ಪೂರ್ವ ವಂಶ ಹೇಳ್ತಾನೆ. ನಿಮ್ಮ ಹಿಂದಿನವರು ಯಾರು, ಕುರುರ ರಾಜ ಯಾರು, ಹೇಗಿದ್ದರು? ನಿಮ್ಮ ಹಿಂದಿನವರು ತಪತಿ ಸಂವರಣ, ಸಂವರಣ ಯಾರು, ಹೇಗಿದ್ದರು? ಪೂರ್ವ ವಂಶ, ಅದೆಲ್ಲ ಸ್ವಲ್ಪ ಸ್ವಲ್ಪ ವಂಶ ಹೇಳ್ತಾನೆ. ಇನ್ನೂ ಎಲ್ಲೋ ಕೆಲವು ಸ್ವಲ್ಪ ಉಪದೇಶ ಮಾಡ್ತಾನೆ. ಅವನು ಚಿತ್ರರಥ, ಗಂಧರ್ವಾಣಾಂ ಚಿತ್ರರಥ, ಗಂಧರ್ವಗಳಲ್ಲಿ ಅವರ ಚಿತ್ರರಥ. ಅಲ್ಲಿ ಬರುತ್ತೆ ಸಿದ್ಧಾನಾಂ ಕಪಿಲೋ ಮುನಿ, ಕಪಿಲನ ಕುರಿತು ಎಲ್ಲಿ ಬರುತ್ತದೆ? ಮಹಾಭಾರತದಲ್ಲಿ ಬರುತ್ತದೆ. ನೀ ಕಪಿಲ ಕೇಳಿದ್ದೀರಾ? ಸಿದ್ಧಾನ ಹೌದು, ಕಪಿಲ ಋಷಿ. ಅವನೇ ಅವನೆಂದು ಹೇಳ್ತಾರೆ, ಬಟ್ ಆ ಕಥೆ ಏನೋ ಕಲ್ಪಿತವೇನೋ ಅನಿಸುತ್ತದೆ. ಕರೆಕ್ಟ್, ಸಿದ್ಧಾನ ಕಪಿಲೋ ಮುನಿ, ಕಪಿಲ ಅಂದ ಹೇಳ್ತಾರೆ. ಭಾಗವತದಲ್ಲಿ ದೇವಹೂತಿಕಿ, ದೇವಹೂತಿ ಮಗ ಕಪಿಲ ಎಂದು ಆ ಕಥೆ ಇದೆಲ್ಲ, ಅದು ಭಾಗವತದಲ್ಲಿದ್ದುಕೊಂಡು ಯಾವ ಪುರಾಣದಲ್ಲಿ ಮಹಾಭಾರತದಲ್ಲಿಲ್ಲ, ಅದು ಒಂದಿನಲ್ಲೇ ಇದೆ. ಅದರಲ್ಲಿ ಜನರಿಗೆ ಸಂದೇಹ ಬರುತ್ತದೆ, ಎಲ್ಲಿ ಇಲ್ಲದ ಕಥೆ ಅದು ಮಾಡಿದ್ದಾರೆ. ಎಲ್ಲಿ ಮಾತೃಗಯ ಅಂದರೆ ಗಯಾದೆ, ಗಯಾದಲ್ಲಿ ಮಾತೃ ಪಿತೃಗಯ ಎರಡಿದೆಯಾ? ಈ ಗಯಾಕ್ಕಿಂತ ಮಾತೃಗಯ ಬೇರೆನಾ? ಊರೇ ಬೇರೆ. ಎಲ್ಲಿರ್ತದೆ ಆ ಊರು? ಮಾತೃಗಯ ಇಲ್ಲ, ಅಯ್ಯೋ ಅದು ಪಿತೃಗಯನಾ? ಬಿಹಾರ್, ಬಿಹಾರ್ನಲ್ಲಿ, ಬಿಹಾರ್ನಲ್ಲಿರುವುದು ಅದು, ಅದು ಪಿತೃಗಯ, ಇದು ಮಾತೃಗಯ. ಓಹೋ, ಗುಜರಾತ್ನಲ್ಲಿ ಇದೆಯಾ? ಗುಜರಾತ್ನಲ್ಲಿ ಎಲ್ಲಿ, ಯಾವ ಜಿಲ್ಲೆ ನೀವು ನೋಡಲಿಲ್ವಾ? ಆ ಊರ ಹೆಸರು, ದೊಡ್ಡ ಹೆಸರು, ದೊಡ್ಡ ಪ್ರಸಿದ್ಧ, ಪ್ರಸಿದ್ಧಿ ಇಲ್ಲ, ಗೊತ್ತಾಗಲ್ಲ. ನೀವು ದಿಲ್ಲಿಯಲ್ಲಿ ದಿಲ್ಲಿ ಅಂದರೆ ಗೊತ್ತಾಗ್ತದೆ, ಕಾಶಿ ಅಂದರೆ ಗೊತ್ತಾಗ್ತದೆ, ಮಾತೃಗಯ ಅಂದರೆ ಗೊತ್ತಾಗಲ್ಲ. ಮಕ್ಕಳ ಹಾಗೆ ಮಾತಾಡ್ತಾರೆ. ಮಕ್ಕಳ ಹಾಗೆ ಮಾತಾಡೋರ್ಗೆ ಮಾತಾಡೋದು ನನಗೆ ಕಷ್ಟ. ಒಬ್ಬನೆಲ್ಲೋ ದಿಲ್ಲಿನಿಂದ ಬಂದ, ಎಲ್ಲಿದ್ದಾರೆ ಅಂದರೆ ಹೊಳೆ ನರಸಪುರ. ಹೊಳೆ ನರಸಪುರ ಎಲ್ಲಿದೆ ಅಂದರೆ ಹೊಳೆ ನರಸಪುರನೇ, ಹೊಳೆ ನರಸಪುರನೇ ಇರ್ತದೆ.
ಎಲ್ಲಿ ಅಂದರೆ ಇಲ್ಲೇ ಇಲ್ಲೇ ಹೊಳೆ ನರಸೀಪುರ ಇಲ್ಲೇ ಯಾರಿಗಾದರೂ ಹೇಳಿ ಗೊತ್ತಾಗ್ತದೆ. ಅವ್ರು ದಿಲ್ಲಿಗೆ ಹೋಗಿ ಹೇಳ್ತಾರೆ ಹೊಳೆ ನರಸೀಪುರ ಎಲ್ಲಿ ಅಂದರೆ ಹೊಳೆ ನರಸೀಪುರನ ಅದೇನಿ ಯಾವ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲೇ ಇದೆ ಅಂತ ಆಗ ಹಾಗಿದೆ ನೀವು ಮಾತಾಡೋದು. ಸಿದ್ದಪುರ ಹತ್ತಿರ ಸಿದ್ದಪುರ ಸಿಟಿಗೆ ಹತ್ತಿರ ಅದು ಯಾರಿಗಾದರೂ ಒಂದು ದೊಡ್ಡ ಅದರ ಪಕ್ಕಕ್ಕಿರುವಂಥ ದೊಡ್ಡ ಊರು ಹೇಳಿದರೆ ಎಲ್ಲರಿಗೂ ನೆನಪಿರುತ್ತದೆ. ಹಾಸನ ಮೈಸೂರು ಹೇಳಿದರೆ ಗೊತ್ತಾಗ್ತದೆ. ಹೊಳೆ ನರಸೀಪುರ ಅಂದರೆ ಹೊಳೆ ನರಸೀಪುರ ಇಲ್ಲ ಅಂದರೆ ಹೊಳೆ ನರಸೀಪುರದಲ್ಲೇ ಇದೆ. ಮಗು ಹೇಳ್ತಾನೆ ನಿಮ್ಮ ಅಪ್ಪನ ಹೆಸರೇನು ಅಂದರೆ ಅಪ್ಪ ಹೇಳ್ತಾನೆ. ಹೌದಪ್ಪ ಅಪ್ಪನ ಹೆಸರೇನು ಅಪ್ಪನ ಹೆಸರು ಅಪ್ಪ ಹೇಳ್ತಾನೆ. ಅಮ್ಮ ಹೆಸರೇನು ಅಂದರೆ ಅಮ್ಮ ಹೇಳ್ತಾನೆ. ಹೌದಪ್ಪ ಅಮ್ಮ ಹೆಸರೇನು ಅಂದರೆ ಅಮ್ಮನೇ ಅಮ್ಮ ಹೆಸರು ಅಮ್ಮನೇ ಆಗ ಹಾಗಿದೆ. ಸಿದ್ದಪುರ ಸಿಟಿ ಮೆಹಸಾನಾ ಜಿಲ್ಲಾ ಮೆಹಸಾನಾ ಕೇಳಿದ್ದೆ ಹಾಗಾದರೆ ಗೊತ್ತಾಗ್ತದೆ. ಇಲ್ಲದಿದ್ದರೆ ಸುಮ್ಮನೆ ಎಲ್ಲಿ ಹೋಗ್ತದೆ. ಓ ಕಪಿಲ ಹೇಳ್ತಾ ಇದ್ದಾರೆ ಇದೆ ಬಿಂದು ಸರೋವರ. ಬಿಂದು ಸರೋವರನ ಬಿಂದು ಸರೋವರ ಗೊತ್ತಾಯಿತು. ಬಟ್ ಬಿಂದು ಸರೋವರ ರಾಜಸ್ಥಾನ ಆ ಸೈಡ್ ಇರಬೇಕೇ ಅದು ಇಲ್ಲಿಂದ ಇಲ್ಲಿ ಬದಲಾಯಿಸಿಬಿಟ್ರೋ ಏನೋ ಗೊತ್ತಿಲ್ಲ. ಬಿಂದು ಸರೋವರ ಆಯಿತು ಟೈಮ್ ವೇಸ್ಟ್ ಯಾಕೆ ನಿಮಗೆಲ್ಲ ಗೊತ್ತು ಸರ್ ನಾನು ಮುಂದೆ ಹೋಗ್ತೀನಿ. ಸೊ ಸಏವಂ ಶಂತನುರ್ಧೀಮಾನ್ ದೇವ ರಾಜಋಷಿ ಸತ್ಕೃತ ಧರ್ಮಾತ್ಮ ಸರ್ವಲೋಕೇಶು ಸತ್ಯಭಾಗಿತಿ ವಿಶ್ರುತ. ಶಂತನು ಧರ್ಮಾತ್ಮ ರಾಜಋಷಿ ಆಯಿತು. ದಮೋದಾನ ಕ್ಷಮ ಬುದ್ಧಿ ಅವರಿಗೆ ದಾನ ಬುದ್ಧಿ ಧರ್ಮ ಇತ್ತು ಕ್ಷಮ ಇತ್ತು. ಬುದ್ಧಿರ್ ಹಿರಿಯರ್ ಧೃತಿಸ್ತೇಜ ಉತ್ತಮಂ ಎಲ್ಲ ಸದ್ಗುಣಗಳಿತ್ತು. ಬುದ್ಧಿ ನಿತ್ಯಾನ್ಯಾಸನ್ ಮಹಾಸತ್ವೇ ಶಂತನೋ ಪುರುಷರ್ಷವೇ ಎಲ್ಲ ಸದ್ಗುಣಗಳು ಎಂದಿಗೂ ಇತ್ತು. ಏವಂ ಸಗುಣ ಸಂಪನ್ನೋ ಧರ್ಮಾರ್ಥ ಕುಶಲೋ ನೃಪ ಆಸೀತ್ ಭರತ ವಂಶಸ್ಯ ಗೋಪಾ ಸಾಧು ಜನಸ್ಯ ಚ. ಅವನು ಭರತವಂಶ ಅಂದರೆ ಇದೆ ಪಾಂಡವರ ವಂಶನು ಭರತವಂಶ ಹೇಳ್ತಾರೆ. ಭರತವಂಶನ ರಕ್ಷಕನಾಗಿದ್ದ. ಆಸೀತ್ ಭರತವಂಶಸ್ಯ ಗೋಪಾ ಸಾಧುಜನಸ್ಯ ಚ ಕಂಬುಗ್ರೀವ ಪೃಥವ್ಯಂ ಸೌ ಮತ್ತ ವಾರಣ ವಿಕ್ರಮ ಧರ್ಮ ಏವ ಪರ ಕಾಮಾದರ್ಥಾಚೇತಿ ವ್ಯವಸ್ಥಿತ. ಅವರಿಗೆ ಅರ್ಥಕ್ಕಿಂತ ಕಾಮಕ್ಕಿಂತ ಅರ್ಥಕಾಮಗಳಿಗಿಂತ ಧರ್ಮವೇ ಶ್ರೇಷ್ಠದು ಎಂಬುದು ಅವರ ಗಟ್ಟಿ ನಂಬಿಕೆ. ಹಾಗೆ ಅವರು ಜೀವಿಸಿದ್ದ. ಅರ್ಥಕಾಮಗಳಿಗಿಂತ ಧರ್ಮವೇ ಹೆಚ್ಚಿಂದು ಅನ್ನ ಎತ್ಕೊಂಡು ಅವರು ಹಾಗೆ ಜೀವಿಸ್ತಿದ್ದ. ಏತಾನ್ಯಾಸನ್ ಮಹಾಸತ್ವೇ ಶಂತನೌ ಭರತರ್ಷಭ ನಚಾಸ್ಯ ಸದೃಶ ಕಶ್ಚಿತ್ ಕ್ಷತ್ರಿಯೋ ಧರ್ಮತೋ ಭವತೋ. ಇವನ ಸಮಾನ ಇನ್ನೊಬ್ಬ ಕ್ಷತ್ರಿಯನಿರಲಿಲ್ಲ. ವರ್ತಮಾನಂ ಹಿ ಧರ್ಮೇ ಸ್ವೇ ಸರ್ವಧರ್ಮ ವಿದಾಂಬರಂ ತಮ್ಮ ಮಹೀಪಾಲಂ ರಾಜರಾಜೇಭ್ಯಶೇಚಯತ್. ಮಹೀಪ ಯಾರಪ್ಪ? ಮಹೀಪ ಅವರಪ್ಪನೇನು? ಅವರಪ್ಪ ಹೆಸರೇನು ಮರ್ತೆ ಹೋದೆ. ಪ್ರತೀಪ ಅಲ್ಲವೇ? ಪ್ರತೀಪನೇನ? ಓಕೆ. ಹಾಂ, ಮಿಕ್ಕ ರಾಜರೆಲ್ಲ ಅಂದರೆ ನನ್ನ ಪ್ರತೀಪ ಅಲ್ಲ, ರಾಜರು ರಾಜರೆಲ್ಲರೂ. ಯಾಕಂದರೆ ಪ್ರತೀಪ ಹೋದನಲ್ಲ, ಪ್ರತೀಪ ಹೋದ ಕಾಡುಕ್ಕೆ ತಪಸ್ಸು ಮಾಡಿಕೊಳ್ಳುವುದಕ್ಕೆ ಹೋದ. ಈ ಮಗು ಚಿಕ್ಕ ಮಗು ಇದ್ದ, ಇವರಿಗೆ ಹೇಳಿಬಿಟ್ಟು ನೀವೆಲ್ಲ ಮದುವೆ ಮಾಡ್ಕೋ, ಇದರಲ್ಲಿ ನೀವೇ ಪರಿಪಾಲನೆ ಮಾಡು ಅಂತ ಹೇಳಿಬಿಟ್ಟು ಹೋದ. ಮರೆ ಅವರಿಗೆ ಪಟ್ಟಾಭಿಷೇಕ ಯಾರು ಮಾಡಬೇಕಂದ್ರೆ ಮಿಕ್ಕ ರಾಜರು ಬಂದು ಪಟ್ಟಾಭಿಷೇಕ ಮಾಡಿದ್ದರಂತೆ. ಇಲ್ಲಿ ನೋಡಿ, ತಮ್ಮ ಮಹೀಪಾಲಂ ರಾಜರಾಜ್ಯೇಭ್ಯಶೇಷಯನ್. ಮಿಕ್ಕ ರಾಜರು ಬಂದು ಇವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ.
ವೀತಶೋಕಭಯಾಬಾದ ಸುಖಸ್ವಪ್ನ ವಿಬೋಧನಾ ವೀತಶೋಕ ಅವರಿಗೆ ಶೋಕ ಭಯ ಯಾವುದು ದುಃಖಗಳಿಲ್ಲ ಸುಖಸ್ವಪ್ನ ವಿಬೋಧನ ಚೆನ್ನಾಗಿ ನಿದ್ದೆ ಹೋಗ್ತಾನಂತೆ ಅಯ್ಯೋ ನಿದ್ದೆ ಹೋಗೋದು ದೊಡ್ಡ ಗುಣವೇ ನೋಡಿ ಪ್ರತಿ ಭಾರತ ಗೋಪ್ತಾರ್ ಈ ಕಾಲದಲ್ಲಿ ಇದ್ದಾರೆ ನಿದ್ದೆನೂ ಬರದೇ ಇರುವವರು ಇಲ್ಲ ಅಲ್ಲಿ ಇದ್ದಾರೆ ನಿದ್ದೆನೂ ಬರಲ್ಲ ಅಂತೆ ಅಯ್ಯೋ ರಾಮ ಸೊ ಪ್ರತಿ ಭಾರತ ಗೋಪ್ತಾರಂ ಸಮಪದ್ಯಂತ ಭೂಮಿಪಾಹ ಪ್ರತಿ ಭಾರತ ಗೋಪ್ತಾರಂ ಪ್ರತಿ ಭಾರತ ಗೋಪ್ತಾರಂ ಆಯಿತು ಪ್ರತಿಭಾರತ ಶಂತನು ಪ್ರಮುಖ ಇರ್ಗು ಶಂತನು ಪ್ರಮುಖ ಇರ್ಗುಪ್ತೇ ಲೋಕೇ ನೃಪತಿಭಿಸ್ತದ ನಿಯಮಾತ್ ಸರ್ವರ್ಣಾನಾಂ ಬ್ರಹ್ಮೋತ್ತರಮವರ್ತತ ಧರ್ಮೋತ್ತರ ಎಲ್ಲ ವರ್ಣದವರು ಅಂದರೆ ಎಲ್ಲ ಜನರು ತಮ್ಮ ತಮ್ಮ ಧರ್ಮವನ್ನು ಆಚರಿಸ್ತಾ ಇದ್ದರು ಧರ್ಮವನ್ನೇ ಪ್ರಧಾನವಾಗಿಟ್ಟು ಬ್ರಹ್ಮಪರ್ಯಚರ ಕ್ಷತ್ರಂ ವಿಷಕ್ಷತ್ರ ಅನುವ್ರತಃ ಬ್ರಹ್ಮಕ್ಷತ್ರ ಅನುರಕ್ತಾಶ್ಚ ಶುದ್ರಾ ಪರ್ಯಚರನ್ ವಿಷಃ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಆಚರಿಸ್ತಾ ಇದ್ದರು ಸಹ ಸಹಸ್ತಿನ ಸಹಸ್ತಿನ ಪುರೇ ರಮ್ಯೆ ಕುರೂಣಾಂ ಪುಟಭೇದನೆ 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 ಏನಪ್ಪ ಹಸ್ತಿನಾಪುರ ಕುರೂಣಾಂ ಪುಟಭೇದನೆ ವಸನ್ಸಾಗರ ಪರ್ಯಂತಾಂ ಅನ್ವಶಾಸದ್ವಸುಂಧರಾಂ ಹಸ್ತಿನಪುರೇ ರಮ್ಯೇ ಕುರೂಣಾಂ ಈ ಪುಟಭೇದನೆ ಅರ್ಥವಾಗ್ತಾ ಇಲ್ಲ ಏನೇ ವಸನ್ ಅವರು ಹಸ್ತಿನಾಪುರದಲ್ಲಿ ಇದ್ದುಕೊಂಡು ಇಡೀ ಸಮುದ್ರ ಚತುಸ್ಸಾಗರ ಪರ್ಯಂತಂ ನಾಲ್ಕು ಸಮುದ್ರವರೆಗೂ ಭೂಮಂಡಲವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ವಸನ್ ಸಾಗರ ಪರ್ಯಂತಾಂ ಅನ್ವಶಾದ್ವೈ ವಸುಂಧರಾಂ ಸದೇವರಾಜ ಸದೃಶೋ ಧರ್ಮಜ್ಞ ಸತ್ಯಯಾಗೃಜ ಸತ್ಯ ವಾಗೃಜುಹು ಮತ್ತೆ ಇವರೆಲ್ಲ ಸದ್ಗುಣಗಳು ಮತ್ತೆ 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 ವರ್ಣ ಅದೇ ಅದೇ ಸದ್ಗುಣಗಳು ದಾನ ಧರ್ಮ ತಪೋಯೋಗಾತ್ ಶ್ರೀಯಾ ಪರಮಯಾಯುತ ಮತ್ತೆ ಹಿಂದೆ ಹೇಳಿದ್ರಲ್ಲ ಮತ್ತೆ ಹೇಳ್ತಾ ಇದ್ದ ಅಪ್ಪ ರಾಗದ್ವೇಷ ಸಂಯುಕ್ತ ಸೋಮವತ್ಪ್ರಿಯದರ್ಶನ ತೇಜಸ ಸೂರ್ಯ ಸಂಕಾಶೋ ವಾಯುವೇಗ ವಾಯುವೇಗ ಸಮೋಜವೇ ಅನಂತಕ ಪ್ರತಿಮ ಕೋಪೇಕ್ಷಮಯ ಪೃಥಿವೀ ಸಮ ವದ ಪಶುವರಾಹಾಣಾಂ ತಥೈವ ಮೃಗಪಕ್ಷಿಣಾಂ ಶಂತನೌ ಪೃಥಿವೀ ಪಾಲೇನಾವರ್ತತ ವೃಥಾ ನೃಪ ಪಶುಗಳನ್ನು ಯಾರೂ ಸಾಯಿಸಲಿಲ್ಲ ಅಂತೆ ಶಂತನು ಪರಿಪಾಲನದಲ್ಲಿ ಪಶುಗಳನ್ನು ಯಾರೂ ಸುಮ್ಮನೆ ಸಾಯಿಸಲಿಲ್ಲ ಧರ್ಮ ಬ್ರಹ್ಮೋತ್ತರೇ ರಾಜ್ಯ ಶಂತನುರ್ವಿನಯಾತ್ಮವಾನ್ ಸಮಂ ಶಶಾಶ ಭೂತಾನಿ ಕಾಮರಾಗ ವಿವರ್ಜಿತ ಕಾಮರಾಗ ವಿವರ್ಜಿತನಾಗಿ ಪರಿಪಾಲನೆ ಮಾಡಿದೆ ದೇವರ್ಷಿ ಪಿತೃ ಯಜ್ಞಾರ್ಥಂ ಆರಭ್ಯಂತ ತದಾ ಕ್ರಿಯ ನಚಾ ಧರ್ಮೇಣ ಕೇಶಾಂಚಿತ್ ಪ್ರಾಣಿ ನಾಮಭವದ್ವದಃ ಅಧರ್ಮಪೂರ್ವಕವಾಗಿ ಯಾರಿಗೂ ವಧ ಆಗುತ್ತಿರಲಿಲ್ಲ ಅಸುಖಾನಾಂ ಅನಾಥಾನಾಂ ತಿರ್ಯಗ್ಯೋನಿಷು ವರ್ತತಾಂ ಸ ಏವ ರಾಜ ಭೂತಾನಾಂ ಸರ್ವೇಷಾಂ ಅಭವತ್ ಪಿತಾ ಯಾರಿಗೆ ದುಃಖ ಇತ್ತೋ ಯಾರಿಗೆ ಅಸುಖಾನಾಂ ಶ್ಲೋಕನೇ ಇಲ್ಲವೇ ಇಲ್ಲಿ ಅಧಃ ಪಶು ಉದಾಹರಣಾಂ ಸಮಶಸ ಭೂತಾನಿ ಕೇಶಾಂಚಿತ್ ಪ್ರಾಣಿ ನಾಮಭವದ್ವದಃ ಅಸುಖಾನಾಂ ಇಲ್ಲಿದೆ ಯಾರಿಗೇನಾದರೂ ದುಃಖ ಇತ್ತೋ ಇನ್ನೇನು ಅನಾಥರಿದ್ದರೋ ಅವರಿಗೆಲ್ಲರಿಗೆ ರಕ್ಷಕ ಇವನೇ ತಸ್ಮಿನ್ ಕುರುಪತಿ ಶ್ರೇಷ್ಠೇ ರಾಜರಾಜೇಶ್ವರೇ ಸತಿ ಶ್ರಿತಾಭಾಗಭವತ್ ಸತ್ಯಂ ಶ್ರಿತಾಭಾದ ಭಗವತ್ ಸತ್ಯಂ ದಾನ ಧರ್ಮಾಶ್ರಿತಂ ಮನಃ ಶ್ರಿತಾಭಾಗಭವತ್ ಸತ್ಯಂ ದಾನ ಧರ್ಮಾಶ್ರಿತಂ ಮನಃ ಸಮಾಶೋಡಶೋಷ್ಟೌ ಚ ಚತಸ್ರೋಷ್ಟೌ ತಥಾಪರಾಹ ಅವನು ವಾಕ್ ಸತ್ಯವಿತ್ತು ದಾನಧರ್ಮ ಗುಣಗಳಿತ್ತು ಸಸಮಾ ಷೋಡಶಾಷ್ಟೌ ಚತಸ್ರೋಷ್ಟೌ ತಥಾಪರಾಹ ರತಿಮ ಪ್ರಾಪ್ನು ಮಂತ್ರಿಷು ಬಭೂ ಭವನ ಗೋಚರ ಇದೇನು ಇದು ಅರ್ಥವಾಗಲಿಲ್ಲ ಅವರ ಪರಿಪಾಲನದಲ್ಲಿ ಎಲ್ಲರೂ ಸತ್ಯವೇ ಮಾತಾಡುತ್ತಿದ್ದರಂತೆ ನೋಡಿ ಅಬ್ಬಾ ತಾನೇ ಅಲ್ಲದೆ ತನ್ನ ದೇಶ ಪ್ರಜೆಗಳು ಸತ್ಯವನ್ನೇ ಮಾತಾಡುತ್ತಿದ್ದರು ಅನೇಕ ವರ್ಷಗಳು ಕಾಡಿನಲ್ಲೇ ಇದ್ದರಂತೆ ಆಯಿತು ಅಂತ ಇರುವಾಗ ತಥಾ ರೂಪಸ್ತಥಾಚಾರಸ್ತಥಾ ವೃತ್ತಸ್ತಥಾ ಶ್ರುತಃ ಗಾಂಗೆ ಯಸ್ತಸ್ ಇಂಥ ಶಂತನುಗೆ ಯಾರು ಹುಟ್ಟಿದ
ಎಂಟು ಮಕ್ಕಳು. ಏಳು ಮಕ್ಕಳು, ಎಲ್ಲರ ವಯಸ್ಸೆಷ್ಟು? ಒಂದೇ ದಿವಸ. ಏಳು ಮಕ್ಕಳಿಗೆ ಒಂದೇ ದಿವಸ ವಯಸ್ಸು. ಅವ್ರದ್ದೇನು ಹೇಳ್ತಾರೆ, ಬರ್ತ್ ಹುಟ್ಟಿದಕ್ಕೇನು ಕಾರ್ಡ್ ಬರೀತಾರಲ್ಲ, ಜನ್ಮ ಪತ್ರಿಕೆ ಬರೆಯೋಕ್ಕೆ ಮುಂಚೆನೇ ಹೋದರು. ಅವ್ರದ್ದು ಒಂದು ಬರ್ತ್ಡೇನೂ ಆಗಲಿಲ್ಲ. ಬರ್ತ್ಡೇ ಅಂದರೆ ಹುಟ್ಟಿನ ದಿವಸವೇ ಬರ್ತ್ಡೇ ಅಲ್ಲವೇ, ಹುಟ್ಟಿನ ದಿವಸವೇ ಬರ್ತ್ಡೇ. ಒಬ್ಬರಿಗೆ ಬರ್ತ್ ಕಾರ್ಡು ಬರೆಯಲಿಲ್ಲ, ಅದಾಗೋದಕ್ಕೆ ಹೋಗ್ಬಿಟ್ರು. ಆಯಿತು, ಈಗ ಎಂಟನೇದು ಮಾತ್ರ ಬದುಕಿದ್ದ. ಅವನನ್ನು ತಥಾ ರೂಪಸ್ತಾಚ ಗಾಂಗೇಯಸ್ತಸ್ಥ ಪುತ್ರೋಭೂ ನಾಮ್ನಾ ದೇವವ್ರತೋ ವಸು. ಅವನಿಗೆ ಗಾಂಗೇಯ, ಗಂಗಾಪುತ್ರ ಒಬ್ಬನಿದ್ದ, ಎಂಟನೆಯವನು. ದೇವವ್ರತ ಸರ್ವಾಸ್ತ್ರೇಶು ಚ ನಿಷ್ಣಾತಃ ಪಾರ್ಥಿವೇಶ್ವತ್ರ. ಅವಳು ಗಂಗಾದೇವಿ ಏನು ಹೇಳಿದ್ದಾರೆ ಅಂದರೆ, ನಾನು ಈ ಹುಡುಗನನ್ನು ಕೊಡ್ತೀನಿ ನಿಮಗೆ, ಆದರೆ ನೀವು ಈ ಸಣ್ಣ ಮಗುವನ್ನು ನೀವು ಹೇಗೆ ಬೆಳೆಸ್ತೀರಿ, ಅದರಿಂದ ಈ ಸಣ್ಣ ಮಗು ಇರುವವರೆಗೂ ನನ್ನ ಜೊತೆಗೆ ಇರುತ್ತಾನೆ, ಸ್ವಲ್ಪ ಹಿರಿಯನಾದ ನಂತರ ನೀವು ನಿಮಗೆ ತಂದು ಕೊಡ್ತೀನಿ ಎಂದು ತೊಗೊಂಡು ಹೋಗ್ತಾಳೆ, ಕರ್ಕೊಂಡು ಹೋಗ್ತಾಳೆ. ಯಾರು? ಗಂಗಾದೇವಿ. ಗಂಗಾದೇವಿ ಕರ್ಕೊಂಡು ಹೋದರೆ ಈಗ ಅವನು ಕಾಯುತ್ತಾ ಇರ್ತಾನೆ, ಅವನೇ ಬರ್ತಾನೆ ಅಂತ. ಕೆಲವು ದಿವಸ ಈಗ ಅವರು ಎಲ್ಲಿದ್ದಾನೋ ಗೊತ್ತಿಲ್ಲ, ಅವರು ಗಂಗಾದೇವಿ ಎಲ್ಲೋ ಕರ್ಕೊಂಡು ಹೋಗಿ ಯಾವ ದೇವಲೋಕದಲ್ಲೋ ಅವ್ರನ್ನಲ್ಲೇ ಬೆಳೆಸ್ತಾನೆ. ಸ್ವಲ್ಪ ಹಿರಿಯ, 5 ವರ್ಷ 6 ವರ್ಷ ಹುಡುಗ ಆದ ನಂತರ ಒಂದು ಸಲ ಹೀಗೆ ತಿರುಗುವಕ್ಕೆ ಹೋದಾಗ ಆ ಗಂಗಾ ದಡದಲ್ಲಿ ಏನೋ ಆಟ ಆಡ್ತಾ ಕಂಡು ಬರ್ತಾನೆ. ಅದು ಮುಂದೆ ಬರ್ತದೆ ನೋಡಿ. ಸರ್ವಾಸ್ತ್ರೇಶು ಚ ನಿಷ್ಣಾತಃ ಪಾರ್ಥಿವೇಶ್ವಿತರೇಶು ಚ. ಎಲ್ಲ ಅಸ್ತ್ರಗಳಲ್ಲಿ ಅವರು ಪರಶುರಾಮನಿಂದ ಇನ್ನು ಯಾರ್ಯಾರಿನಿಂದಲೋ ಕಲಿತುಕೊಂಡು ಮಹಾ ಅಸ್ತ್ರವಿದ್ಯಾ ಸಂಪನ್ನ ಆಗ್ತಾನೆ ಭೀಷ್ಮ. ಮಹಾಬಲೋ ಮಹಾಸತ್ವೋ ಮಹಾವೀರ್ಯೋ ಮಹಾರಥಃ ಸಕದಾಚಿನ್ಮೃಗಂ ವಿದ್ವಾ ಗಂಗಾಮನು ಮನುಸರನ್ನದೀಂ ಭಗೀರಥೀಮಲ್ಪ ಜಲಾಂ ಶಂತ ನಿರ್ದುಷ್ಟವಾನ್ ನೃಪಃ. ಒಂದು ದಿವಸ ಏನು ಕಾಡಕ್ಕೆ ಹೋದ, ಸುಮ್ಮನೆ ನೋಡ್ಲಕ್ಕೆ, ಎಲ್ಲ ನೋಡಿ ನೋಡಿ ಗಂಗಾ ದಡಕ್ಕೆ ಹೋದ. ಗಂಗಾ ದಡ ನೋಡ್ಕೊಂಡು ಭಗೀರಥಿ ಮಲ್ಪ, ಅಲ್ಲಿ ಹೋದರೆ ಗಂಗಾ ದಡಕ್ಕೆ ನೀರೆಲ್ಲ ಕಮ್ಮಿ ಆಗಿಬಿಟ್ಟು ಇಷ್ಟೇ ನೀರಾಯಿತು. ಏಕೆ? ಅಲ್ಪಜಲಾಂ ಶಂತನರು ದುಷ್ಟವಾನ್ ನೃಪಃ. ಏಕೆ ಅಂದರೆ, ತಾಮ್ ದೃಷ್ಟ ಚಿಂತಯಾಮಾಸ ಶಂತನರು ಪುರುಷರ್ಷವ. ಅಯ್ಯಯ್ಯೋ, ಗಂಗಾನದಿ ಯಾವಾಗಲೂ ನೀರು ತುಂಬಿರುತ್ತಿತ್ತೆ, ಈ ನೀರು ಕಮ್ಮಿ ಆಯಿತು ಹೇಗೆ ಅಂದ್ಕೊಂಡ. ಅಷ್ಟರಲ್ಲೇ ಸೆಂದತೆ ಕಿಂನ ಯಮ್ನಾದ್ಯ ಸರಿತ್ ಶ್ರೇಷ್ಠ ಯಥಾಪುರ. ಇದು ಹಿಂದಿನ ಹಾಗೆ ಇದು ಹರಿಯಬೇಕಿತ್ತೇ, ಹೇಗೆ ಹರಿಯುತ್ತಾ ಇಲ್ಲ ಅಂದ್ಕೊಂಡ. ಅಷ್ಟರಲ್ಲೇ ತಥೋ ನಿಮಿತ್ತ ಮನ್ವಿಚ್, ಏಕೆ ಹೀಗೆ ನಿಂತು ಹೋಯಿತು ನೀರು? ಗಂಗಾನದಿ ಪ್ರವಾಹವಾಗದೆ ನಿಂತು ಹೋಯಿತು. ಏಕೆ? ಅಲ್ಲೆಲ್ಲೆಲ್ಲಿ ಸರೋವರಗಳ ಹಾಗಿದ್ದ ಹಾಗಿದೆ. ಅಯ್ಯೋ, ಇಷ್ಟೇ ದದರ್ಶ. ಅಲ್ಲಿ ಇಲ್ಲಿ ನೋಡುತ್ತಾ ಇದ್ದರೆ ಒಂದು ಸಣ್ಣ ಹುಡುಗ ಇದ್ದಾನೆ, ಬಾಣದಿಂದ ಗಂಗಾ ನೀರೇ ನಿಲ್ಲಿಸಿಬಿಟ್ಟ. ಅವರು ಯಾರು ಅಂದರೆ, ಕುಮಾರಂ ರೂಪ ಸಂಪನ್ನಂ ಬೃಹಂತಂ ಚಾರು ದರ್ಶನಂ. ಒಂದು ಸಣ್ಣ ಮಗು, 6 ವರ್ಷ 7 ವರ್ಷ ಅಷ್ಟೇ. ಅವನು ದಿವ್ಯಮಸ್ತ್ರಂ ವಿಕುರ್ವಾಣಂ ಯಥಾ ದೇವಂ ಪುರಂದರಂ. ಅವರ ಅಸ್ತ್ರಗಳು ಕಲಿತುಕೊಂಡ, ಅವರು ಅಭ್ಯಾಸ ಮಾಡ್ತಾ ಇದ್ದಾನೆ, ಆಟ ಮಾಡ್ತಾ ಗಂಗಾದೇವಿಯನ್ನೇ ನಿಲ್ಲಿಸಿಬಿಟ್ಟ. ಅವರ ಅಸ್ತ್ರದಿಂದ ಗಂಗಾ ನೀರು ಪ್ರವಾಹವನ್ನೇ ನಿಲ್ಲಿಸಿಬಿಟ್ಟ. ಅವನು ಮಾಡಿರುವ ಯಾರೋ ಒಬ್ಬ ಹುಡುಗ, ಸಣ್ಣ ಹುಡುಗ, 5-6 ವರ್ಷ. ಕೃಷ್ಣಾಂ ಗಂಗಾಂ ಸಮಾವೃತ್ಯ ಶರೈಸ್ ತೀಕ್ಷ್ಣೈರಿವಾ ಸ್ಥಿತಂ ತಂ ಶರೈರಾವೃತಾಂ ದೃಷ್ಟ ನದೀಂ ಗಂಗಾ ಗಂಗಾಂ ತದಂತಿಕೆ ಅಭಭದ್ವಿಸ್ಮಿತೋ ರಾಜ ಕರ್ಮ ದೃಷ್ಟ ಅತಿಮಾನುಷಂ. ಅದರಿಂದ ಬಾಣಗಳಿಂದ ಗಂಗಾ ಪ್ರವಾಹವನ್ನೇ ನಿಲ್ಲಿಸಿಬಿಟ್ಟು ನೋಡಿ, ಅಯ್ಯೋ, ಇವರು ಯಾರೋ ಒಂದು ದೇವತಾ ಆಗಿದ್ದಾರೆ, ಇಷ್ಟು ಶಕ್ತಿ ಏನಿದು, ಇವರು ಯಾರು ಮಾಡಿದ್ದಾರೆ ಎಂದು ಹುಡುಕ್ತಾ ಇವರು ಯಾರು ಮಾಡಿದ್ದಾರೆ ಹುಡುಕ್ತಾ ಬಂದಾಗ ಒಂದು ಹುಡುಗ ಕಂಡು ಬಂದ. ಹುಡುಗ ನೋಡಿದ್ದರೆ ಅವ್ರ ಮುಖದಲ್ಲಿ ತೇಜಸ್ಸಿದೆ, ಕೈಯಲ್ಲಿ ಅಸ್ತ್ರ ಇದೆ. ಅವ್ರು ಏನಾದರೂ ಈಗಲೇ ಗಂಗನೇ ಅಲ್ಲ, ಭೂಮಿಯನ್ನೇ ಮೇಲಕ್ಕೂ ಆಕಾಶಕ್ಕೆ ಹಾಕಿಬಿಡ್ತೀನಿ, ಏನೇನೋ ಸೂರ್ಯನನ್ನೇ ಕೆಳಗೆ ತರ್ತೀನಿ ಅಂದಂತೆ ಶಕ್ತಿ ಇದೆ ಅವರಿಗೆ. ಹಾಗೆ ಇದ್ದಾನೆ ಹುಡುಗ ನೋಡಿದ್ದಾರೆ. ಅಭವದ್ ವಿಸ್ಮಿತೋ ರಾಜ ಕರ್ಮ ದೃಷ್ಟ್ವ ಅತಿಮಾನುಷಂ. ಆ ಹುಡುಗನನ್ನು ನೋಡಿ ಅತಿಮಾನುಷ ಅಂದರೆ ಮನುಷ್ಯರಿಗಿಂತ ಅತೀತ ಶಕ್ತಿಯನ್ನು ನೋಡಿ ಆಶ್ಚರ್ಯ ಪಟ್ಕೊಂಡ. ಜಾತ ಮಾತ್ರಂ ಪುರಾದೃಷ್ಟಂ ತಂ ಪುತ್ರಂ ಶಂತನುಸ್ತದ ನೋಪಲೇಭೇ ಸ್ಮೃತಿ ಧೀಮಾನ್ ಅಭಿಜ್ಞಾತಂ ತಮಾತ್ಮಜಂ. ಇವರು ಯಾರೋ ಅಂದ್ಕೊಂಡ, ಯಾಕಂದರೆ ಇವರಿಗೇನು ಗೊತ್ತಿಲ್ಲವಲ್ಲ ಈ ಹುಡುಗ ಯಾರು, ಈ ಸಣ್ಣ ಹುಡುಗ. ಸತ್ ತಂ ಪಿತರಂ ದೃಷ್ಟ ಮೋಹಯಾಮ ಸಮಾಜಯ ಸಮ್ಮೋಶ್ಯತು ತತ್ಕ್ಷಿಪ್ರಂ ತತ್ರೈವ ಅಂತರಧೀಯತ. ಇವರು ನೋಡಿದ್ದಾರೆ, ಹತ್ತಿರಕ್ಕೆ ಬಂದು ನೋಡಿದರೆ, ಓ, ಇವರು ನನ್ನ ಮಗ ಆಗಬಹುದಾ ಎನ್ನವರಿಗೆ ಒಂದು ಮೋಹ ಅಂದರೆ ಆಸಕ್ತಿ ಶುರುವಾಯಿತು. ಅಷ್ಟರಲ್ಲಿ ಅವರು ಅದೃಶ್ಯವಾಗಿಬಿಟ್ಟ ಆ ಹುಡುಗ. ಅಯ್ಯೋ, ಅದೃಷ್ಟವಾಗಿದ್ದೇನೆ ಎಂದು ಬೇಜಾರು ಮಾಡಿಕೊಂಡು, ತದದ್ಭುತಂ ತದಾದೃಷ್ಟ ತತ್ವ ರಾಜ ಸಸಂತನು ಶಂಕಮಾನಸ್ಸು ತಂ ಗಂಗಾಂ ಅಬ್ರವೀದರ್ಶಯೇತಿ ಚ. ಆವಾಗ ಹೇಳಿದರು, ಇವರು ಯಾರು ಹುಡುಗ ಎಂದು ಗಂಗನನ್ನು ಬೇಡಿಕೊಂಡ. ಅಲ್ಲೇ ಗಂಗಾದೇವಿ ಇದ್ದಾರಲ್ಲ. ಆವಾಗ ದರ್ಶಯಾಮಾಸ ತಂ ಗಂಗಾ, ಗಂಗಾ ಬಂದಳು. ನೀರು ಮತ್ತೆ ಹರಿಯುವುದು ಶುರುವಾಯಿತು. ಅವರು ಗಂಗಾ ಬಂದು ಈ ಹುಡುಗನನ್ನೇ ತೋರಿಸಿ, ಈ ಹುಡುಗ ಯಾರೋ ಅಲ್ಲ, ಆ ನಿನ್ನ 8ನೇ ಮಗ,
ನಾನು ಕರ್ಕೊಂಡು ಹೋಗಿದ್ದೀನಲ್ಲ, ಈಗ ಬೆಳೆದಿದ್ದಾನೆ, ಈಗ ನೀವು ಇಟ್ಕೊಳ್ಳಬಹುದು ಅಂತ ವಾಪಸ್ ಕೊಡೋಕ್ಕೆ ಬಂದಳು. ಶಂಕಮಾನಸ್ಸು ತಂ ಗಂಗಾಂ ಅಬ್ರವೀತ್ ದರ್ಶಯೇತಿ ಚ ದರ್ಶಯಾಮಾಸ ತಂ ಗಂಗಾ ಬಿಭ್ರತಿ ರೂಪಮುತ್ತಮಂ ಗೃಹೀತ್ವಾ ದಕ್ಷಿಣೇ ಪಾಣೌ ತಂ ಕುಮಾರಮಲಂಕೃತಂ. ರೈಟ್ ಹ್ಯಾಂಡ್ನಲ್ಲಿ ದಕ್ಷಿಣ ಪಾಣಿ ಅಂದರೆ ಬಲಗೈಯಲ್ಲಿ ಆ ಹುಡುಗನನ್ನು ಹಿಡ್ಕೊಂಡು ಬಂದರು ಇಲ್ಲಿ ಅದೇ ಹುಡುಗನನ್ನು. ಗೃಹೀತ್ವಾ ದಕ್ಷಿಣೇ ಪಾಣೌ ತಂ ಕುಮಾರಮಲಂಕೃತಂ ಅಲಂಕೃತ ಮಾಭರಣೈ ಅರಜೋಂಬರಧಾರಿಣೀಂ ದೃಷ್ಟಪೂರ್ವಮಿ ಸತೀಂ ನಾಭ್ಯ ಜಾನಾತ್ ಸತಂತನು. ಅವರು ಹಿಂದೆ ತನಗೆ ಪತ್ನಿಯಾಗಿದ್ದರು, ಆದರೂ ಗೊತ್ತು ಮಾಡಿಕೊಂಡಿಲ್ಲ. ಇವರು ಯಾರೋ ಅನಿಸುತ್ತೆ, ಏಕೆಂದರೆ ಅಲಂಕಾರ ಸೌಂದರ್ಯ ದಿವ್ಯ ತೇಜಸ್ಸಿದ್ದಿರುವುದರಿಂದ ಯಾರೋ ಅನ್ಕೊಂಡ್ರು, ಗೊತ್ತಾಗಲಿಲ್ಲ. ಅವರು ಹೇಳ್ತಾರೆ, ಎಂ ಪುತ್ರಮಷ್ಟಮಂ ರಾಜನ್ ತಂಪು ರಾಮಯ್ಯ ಮಯ್ಯಜಾಯತ. ನಿನಗೆ ಎಂಟನೆಯ ಮಗು ಹುಟ್ಟಿದ್ದನಲ್ಲ, ಆಗೋ ಅಯ್ಯೋ ಇವನೇ ಮಗು ಎಂದು ಹೇಳ್ತಾನೆ. ಸತೇ ಎಂ ಪುರುಷ ವ್ಯಾಘ್ರ ನಯಸ್ವೈನಂ ಗೃಹಾಂತಿಕಂ. ಈಗ ಮನೆಗೂ ಕರ್ಕೊಂಡು ಹೋಗು. ವೇದ ನದಿ ಜಗೇ ಸಾಂಗಾನ್. ಇವರು ನಾಲ್ಕು ವೇದಗಳು ಆರು ಅಂಗಗಳು ಎಲ್ಲ ಓದಿಬಿಟ್ಟ. ವಸಿಷ್ಠ ದೇವ ವೀರ್ಯವಾನ್, ಎಲ್ಲಿ ಕಲಿತುಕೊಂಡ? ವಸಿಷ್ಠ ಮಹರ್ಷಿಯಿಂದ. ಆ ನಾಲ್ಕು ವೇದಗಳು ಆರು ವೇದಾಂಗಗಳು ಎಲ್ಲ ಕಲಿತುಕೊಂಡ. ಕೃತಾಸ್ತ್ರ ಪರಮೇಶ್ವಾಸೋ. ಇವರಿಗೆ ಅಸ್ತ್ರಗಳು ಖಡ್ಗ ಏನು ಬಾಣ ಎಲ್ಲ ಬರುತ್ತದೆ. ಧನುರ್ಬಾಣ ನೀವೇನು ಹೇಳ್ತೀರಿ? ಬಿಲ್ಲು ಬಿಲ್ಲು ಹೇಳ್ತಾರ? ಬಾಣ ಬಿಲ್ಲು ಹೇಳ್ತಾರೆ? ಏನು ಹೇಳ್ತಾರೆ? ಬಿಲ್ಲು ಬಿಲ್ಲು ವಿದ್ಯೆ. ಹಾಂ ಬಿಲ್ಲು ವಿದ್ಯೆ. ಓಕೆ ಬಿಲ್ಲು ವಿದ್ಯೆ. ಸೊ ಕೃತಾಸ್ತ್ರ ಪರಮೇಶ್ವಾಸೋ ದೇವರಾಜ ಸಮೋಯುಧಿ. ಅಂದರೆ ಇಂದ್ರನ ಸಮ ಪರಾಕ್ರಮ ಇದೆ ಯುದ್ಧದಲ್ಲಿ, ಅಷ್ಟು ಇದ್ದಾನೆ. ದೇವರಾಜ ಸಮೋಯುಧಿ ಸುರಾಣಾಂ ಸಮ್ಮತೋ ನಿತ್ಯಮ ಸುರಾಣಾಂಚ ಭಾರತ. ಉಶನ ವೇದ ಯಶಾಸ್ತ್ರ ಮಯಂ ತದ್ವೇದ ಸರ್ವಶಃ. ಉಶನ, ಉಶನ ಅಂದರೆ ಯಾರು? ಶುಕ್ರಾಚಾರ್ಯ. ಶುಕ್ರಾಚಾರ್ಯನಿಗೆ ಎಷ್ಟು ವಿದ್ಯೆಗಳು ಬರುತ್ತವೋ ಅಷ್ಟು ಇವನಿಗೆ ಬರುತ್ತದೆ. ತಥೈವ ಅಂಗಿರಸ ಪುತ್ರಃ ಸುರಾಸುರ ನಮಸ್ಕೃತಃ. ಹಾಗೆ ಅಂಗಿರಸನ ಪುತ್ರ ಬೃಹಸ್ಪತಿಗೆ ಎಷ್ಟು ವಿದ್ಯೆ ಬರುತ್ತದೋ ಅಷ್ಟು ಬರುತ್ತದೆ ಇವರಿಗೆ. ಪರಶುರಾಮ ಸಮಾನ ಪರಾಕ್ರಮ ವಿದ್ಯೆಗಳ ಅಸ್ತ್ರವಿದ್ಯೆಗಳಲ್ಲಿ. ಶಾಸ್ತ್ರಗಳಲ್ಲಿ ಶುಕ್ರಾಚಾರ್ಯ ಬೃಹಸ್ಪತಿ ಸಮಾನ, ಪರಾಕ್ರಮ ನೋಡಿದರೆ ಇಂದ್ರನ ಸಮಾನ ಇದ್ದಾನೆ. ಯದ್ವೇದ ಶಾಸ್ತ್ರಂ ಶಾಸ್ತ್ರಂ ತಚ್ಚಾಪಿ ಕೃಷ್ಣಮಸ್ಮಿನ್ ಪ್ರತಿಷ್ಠಿತಂ. ತವ ಪುತ್ರೇ ಮಹಾಬಾಹೌ ಸಾಂಗೋಪಾಂಗಂ ಮಹಾತ್ಮನಿ ಋಷಿಪರೈರನ ಅದೃಶ್ಯೋ ಜಾಮದಗ್ನ ಪ್ರತಾಪವಾನ್. ಜಮದಗ್ನಿ, ಜಮದಗ್ನಿ ಪುಟ್ಟ ಪರಶುರಾಮ ದಿಂದ ವಿದ್ಯೆ ಕಲಿತುಕೊಂಡ. ಯದಸ್ತ್ರಂ ವೇದ ರಾಮಶ್ಚ ಯದಪ್ಯಸ್ಮಿನ್ ಪ್ರತಿಷ್ಠಿತಂ. ಪರಶುರಾಮನಿಗೆ ಯಾವ ಅಸ್ತ್ರ ವಿದ್ಯೆಗಳಿವೆಯೋ ಅದೆಲ್ಲ ಇವರಿಗೆ ಗೊತ್ತು. ಪರಶುರಾಮನ ಶಿಷ್ಯ ಎಲ್ಲ ಕಲಿತುಕೊಂಡ. ಮಹೇಶ್ವಾಸಮೇ ಮುಮರಾಜನ್ ರಾಜಧರ್ಮಾರ್ಥ ಕೋವಿ. ಅಷ್ಟೇ ಅಲ್ಲ, ಅಸ್ತ್ರವಿದ್ಯನೇ ಅಲ್ಲ, ರಾಜಧರ್ಮನೂ ಗೊತ್ತು. ರಾಜಪರಿಪಾಲನೆ ಮಾಡುವುದಕ್ಕೆ ರಾಜಧರ್ಮ ಏನೋ ಅದು ಗೊತ್ತು. ಅದರಿಂದ ಮಯಾ ದತ್ತಂ ನಿಜಂ ಪುತ್ರಂ ವೀರ ವೀರಂ ವೀರ ಗೃಹಾನ್ನಯ. ಅದರಿಂದ ನೋಡಿ, ತಾಯೇ ಆಗುವುದರಿಂದ ನಾನು ಈ ಮಗನನ್ನು ನಿಮಗೆ ಕೊಡ್ತಾ ಇದ್ದೀನಿ, ಕರ್ಕೊಂಡು ಹೋಗ. ವೈಶಂಪಾಯನ ವಸ್ತಾಯ ಇವಂಸವನು ಜ್ಞಾತ ಪುತ್ರ ಮಾದಾಯ ಶಂತ. ಆವಾಗ ಗೊತ್ತಾಯಿತು, ಓಹೋ ಇವಳೇ ಗಂಗಾ ಎಂದು ಗೊತ್ತು ಮಾಡಿಕೊಂಡು ಆ ಭೀಷ್ಮನನ್ನು ತಗೊಂಡು ರಾಜಮಾನಂ ಯಥಾದಿತ್ಯ ಮಾಯಯೌ ಸ್ವಪುರಂ ಪ್ರತಿ ಆ ಹುಡುಗನನ್ನು ಕರ್ಕೊಂಡು ಮನೆಗೂ ಬಂದ. ಏಕೆಂದರೆ ಏನಿಲ್ಲ ಇದರಲ್ಲಿ, ಏನೇ ಸುಮ್ಮನೆ ಕಥಾ ಮಾತ್ರ. ಅದರಿಂದ ಏನು 20-30 ಶ್ಲೋಕಗಳು ಹೇಳಿಬಿಟ್ಟೆ, 30 ಶ್ಲೋಕಗಳು ಟೈಮು ಆಯಿತು. ಪೌರವ ಸ್ವಪುರಂಗತ್ವ ಸ್ವಲ್ಪ ಹೇಳ್ತೀನಿ ನೋಡಿ. ಹಾಂ, ಯಾಕಂದರೆ ಸ್ವಲ್ಪ ಕಥಾ ಏನಿಲ್ಲವಲ್ಲ, ಏನೋ ಒಂದು ಕಥಾ ಘಟನೆ ಏನಾದರೂ ಸ್ವಲ್ಪ ಟರ್ನಿಂಗ್ ಇದ್ದರೆ ಹೇಳ್ತೀನಿ. ಹಾಂ, ಪೌರವ ಸ್ವಪುರಂಗತ್ವ ಪುರಂದರ ಪುರಂದರ ಪುರೋಪಮಂ ಸರ್ವಕಾಮ ಸಮೃದ್ಧಾರ್ಥಂ ಮೇನೇ ಆತ್ಮಾನಮಾತ್ಮನ. ಅವರು ಹುಡುಗನನ್ನು ಪಡ್ಕೊಂಡ್ರೆ ಅವರಿಗೆ ಎಲ್ಲ ಸಮೃದ್ಧಿ ಸಿಕ್ಕಿತು ಅನಿಸಿತು. ಎಲ್ಲ ಇದೆ, ರಾಜ್ಯ ಇದೆ, ಸಂಪದ ಇದೆ, ಮಗ ಇದ್ದಾನೆ, ನಮಗೆ ಉತ್ತರಾಧಿಕಾರಿ ಮಗ ಸಿಕ್ಕಿದ್ದನಲ್ಲ ಪರಿಪಾಲನಕ್ಕೆ, ಎಲ್ಲ ಒಳ್ಳೆಯದಾಯಿತು ಎಂದು ಸಂತೋಷ ಪಟ್ಕೊಂಡ. ಪೌರವೇಶು ತತ ಪುತ್ರಂ ಯೌವರಾಜ್ಯಭ್ಯಶೇಷಯತು. ಯುವರಾಜ್ಯ ಪದವಿಯಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡಿದ. ಯುವರಾಜ ಭೀಷ್ಮನ್ನು ಯುವರಾಜ ಮಾಡೇ ಬಿಟ್ಟ ನೋಡಿ. ಯೌವರಾಜ್ಯಭಿಷೇತು ಪೌರವಾನ್ಶಂತನ ಪುತ್ರ ಪಿತರಂ ಚ ಮಹಾಯಶ ರಾಷ್ಟ್ರಂ ಚ ರಂಜಯಾಮಾಸ ವೃತ್ತೇನ ಭರತರ್ಷಭಾನ್. ಸತತ ಸಹ ಪುತ್ರೇಣ ರಮಮಾಣೋ ಮಹೀಪತಿ ವರ್ತಯಾಮಾಸ ವರ್ಷ್ವಾಣಿ ಚತ್ವಾರ್ಯಮಿತ ವಿಕ್ರಮ. ಅವರಿಗೆ ಯುವರಾಜ ಆದ ನಂತರ ದೇಶವನ್ನು ನೋಡುವುದು, ಅಲ್ಲಿ ಯಾರಿಗೇನು ಬೇಕೋ ಎಲ್ಲ ನೋಡುವುದು. ಇಷ್ಟು ಚಿಕ್ಕ ಮಗು ಇನ್ನು ಪೂರ್ತಿ ರಾಜನಾಗಲಿಲ್ಲ, ಆವಾಗಲೇ ಎಲ್ಲ ರಾಜನ ಹಾಗೆ ಎಲ್ಲ ನೋಡ್ತಾ ಇದ್ದಾನೆ. ಪ್ರಜೆಗಳು ಪ್ರಶಂಸೆ ಮಾಡ್ತಾ ಇದ್ದಾರೆ, ರಾಜನಿಗೆ ಸಂತೋಷ ಆಯ್ತಪ್ಪ ಇಷ್ಟು ಚಿಕ್ಕ ಮಗ ಎಲ್ಲ ನೋಡ್ತಾ ಇದ್ದಾನೆ ಅಂತ. ಹೌದು, ಯುವರಾಜ ಆಗಿಬಿಟ್ರೆ ಸಾಕು, ಎಲ್ಲ ನೋಡ್ತಾ ಇದ್ದಾನೆ ಅಷ್ಟೇ. ಸ ಕದಾಚಿತ್ ವನಂ ಯಾತೋ. ಇಷ್ಟುವರೆಗೂ ಚೆನ್ನಾಗಿದೆ, ಮತ್ತೆ ಒಂದು ದಿವಸ ಎಲ್ಲೋ ಕಾಡಿಗೆ ಹೋಗ್ತಾನೆ. ಯಾರೊಬ್ಬರು ನೋಡಿದಾಗ ಮತ್ತೆ ಮೋಹ ಆಯಿತು, ನನಗೆ ಪತ್ನಿ ಇಲ್ಲ ಎಂದು ಮತ್ತೆ ಅವ್ರು ಮದುವೆ ಮಾಡ್ಕೊಳ್ಳಬೇಕು. ಈಗ ಅದಕ್ಕೋಸ್ಕರ ಎಲ್ಲ ಈಗ ಭೀಷ್ಮನು ಎಲ್ಲ ಮಾಡಬೇಕಾಗ್ತದೆ ಅಲ್ಲವೇ. ಯಾರು ಅಸತ್ಯವತಿ ಇದ್ದಾನಲ್ಲ, ಅವನು ನೋಡ್ತಾನೆ. ಈಗ ಅದು ಆ ಕಥೆ ಈಗ ನಾಳೆ ಹೇಳೋಣ ಅಲ್ಲವೇ. ಇದೇ ಅಧ್ಯಾಯದಲ್ಲಿ, ಇದೇ ಅಧ್ಯಾಯನ ಬೇರೆ ಅಧ್ಯಾಯನ?
ಅದೇನಪ್ಪ ದೊಡ್ಡ ಅಧ್ಯಾಯ ಇದೆಲ್ಲ ಭೀಷ್ಮನ ಕಥೆನೇ. ಆಯ್ತಪ್ಪ ಟೈಮ್ ಆಯಿತು, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಆ ದಾಶರಾಜ ಹುಡುಗಿ ಕಂಡು ಬರ್ತಾರೆ. ದಾಶರಾಜ ಅಂದರೆ ಯಾರು? ಆ ಸತ್ಯವತಿ ತಂದೆ. ಆ ದಾಶರಾಜನ ಹೋಗಿ ಕೇಳ್ತಾನೆ, ಕೇಳಿ ಮರೆ ಇವನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಅವ್ರು ಏನೇನೋ ಷರ್ತು ಇಡ್ತಾನೆ. ಏನು ಹಾಗೊಪ್ಪಲ್ಲ, ನಾನು ಇವರಿಗೆ ಹುಟ್ಟಿದ ಮಗುವೇ ಆಗಬೇಕು, ಪಟ್ಟಾಭಿಷೇಕ ಇನ್ನು ಯಾರಿರಬಾರದು ಅಂದರೆ ಇಷ್ಟು ಎಲ್ಲರೂ ಅಷ್ಟೇ ಅಲ್ಲಿ ಕೈಕೈಕಿ ಹಾಗೆ ಮಾಡಿದ್ದಾರೆ. ಇವರನ್ನು ಮದುವೆ ಮಾಡಿಕೊಂಡ್ರೆ ಇವರಿಗೆ ಹುಟ್ಟಿದ ಮಗುವೇ ಪಟ್ಟಾಭಿಷೇಕ ಮಾಡಬೇಕು, ಬೇರೆ ಪತ್ನಿಗೆ ಇಬ್ಬರು ಪತ್ನಿ ಅಂತಾರ, ಮೂರನೇ ಪತ್ನಿ ಕೈಕೈ, ಕೈಕೈಯಿಗೆ ಹುಟ್ಟಿದ ಮಗುವೇ ಪಟ್ಟಾಭಿಷೇಕ ಆಗಬೇಕು. ಆ ವರ ಅಲ್ಲವೇ ಇಷ್ಟೆಲ್ಲ, ಆವಾಗ ಒಪ್ಕೊಂಡು ಬಿಡ್ತಾರೆ. ನಂತರ ರಾಮ ಹುಟ್ಟಿದ ನಂತರ ಈಗ ಜಗಳ ಆಗಿಬಿಟ್ಟು, ಓ ಇದೆಲ್ಲ ಜಗಳ ಆಗಿಬಿಟ್ಟು ಏನಂದರೆ ಅವರು ಕೈಕೈಗೆ ಹುಟ್ಟಿದವನೇ ಪಟ್ಟಾಭಿಷೇಕ ಮಾಡ್ತೀನಿ ಎಂದು ಹೇಳಿದಾಗ ರಾಮನೇಕೆ ಹುಟ್ಟಿದ? ಕಾಡಿಗೆ ಹೋಗೋದಕ್ಕೆ ಮತ್ತೆ ಮತ್ತೇನದು ಅಲ್ಲವೇ ಅನಾವಶ್ಯಕ. ಅವ್ರು ಹುಟ್ಟಿದ ಬಿಟ್ಟರೆ ಮತ್ತೆ ಏನು ಮಾಡಬೇಕು? ಮರಿಗೆ ಇವರು ಅವರನ್ನು ಕಳಿಸಿಬಿಟ್ರೆ ಇವರಿಗೆ ಪಟ್ಟಾಭಿಷೇಕ, ಯಾಕಂದರೆ ಇವರು ತಮ್ಮ ಆಗಿಬಿಡ್ತಾನಲ್ಲ. ಕೈಕೈಗೆ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂದಿಂಗೆ ಮಿಕ್ಕ ಮಕ್ಕಳು ಸುಮ್ಮನೆ ಇರಬೇಕು. ಜನರಿಗೆ ರಾಮನೇ ಇಷ್ಟ, ಯಾಕಂದರೆ ಅವರಷ್ಟು ಪರಾಕ್ರಮೀಯ ಎಲ್ಲ ಇದೆ, ಸದ್ಗುಣಗಳಿವೆ, ಜನರೆಲ್ಲ ಇಷ್ಟಪಡ್ತಾ ಇದ್ದಾರೆ. ಅವನು ಹಿರಿಯ ಮಗ, ಮೊದಲೇನೋ ಇವರಿಗೆ ಮಾತು ಕೊಟ್ಟ, ಅವರೇನೋ ಹಿರಿಯ ಮಗ ಆಗಿಬಿಟ್ಟ, ಇಬ್ಬರಿಗೆ ಕ್ಲ್ಯಾಶ್. ಏನು ಮಾಡಬೇಕು? ಕೈಕೈ ಅಂದ್ಕೊಂಡ್ರು ಅವನನ್ನು ಕಳಿಸಿಬಿಟ್ಟರೆ ಕಾಡಿಗೆ ಇವನೇ ಪಟ್ಟಾಭಿಷೇಕ, ಏಕೆ ಹಿಂದೆ ಮಾತು ಕೊಟ್ಟರಲ್ಲ ನನ್ನ ಮದುವೆ ಆಗುವಾಗ, ಅದರಿಂದ ಇವನೇ ಅಂದ್ಕೊಂಡ್ರು. ಹಾಗೆ ಅದು ರಾಜರಿಗೆ ಇದೆಲ್ಲ ಗಲಾಟೆ ಬರೆದಿರುತ್ತದೆ, ನಮಗೇನು ಗೊತ್ತಾಗಲ್ಲ. ಯಾಕೆ ನಮ್ಮ ನಾವು ರಾಜರಲ್ಲ, ನಮಗೆ ರಾಜ್ಯ ಇಲ್ಲ, ನಮಗದೇನು ಗೊತ್ತಿಲ್ಲ. ಅದು ಅವ್ರದ್ದು ಹಾಗೆ ಇರ್ತದೆ ಜಗಳಗಳು, ಅವ್ರ ಜಗಳಗಳೆಲ್ಲ ಹಾಗೆ ಇರ್ತವೆ. ಇವ್ರದ್ದು ಅಷ್ಟೇ, ಏನೇನೋ ಅವ್ರು ಏನು ಹೇಳ್ತಾರೆ, ಅವ್ರು ಬೇಜಾರು ಮಾಡಿಕೊಂಡು ವಾಪಸ್ಸಾಗಿ ಮನೆಗೆ ಬರ್ತಾನೆ. ಯಾರು? ಶಂತನು. ಬೇಜಾರು ಮಾಡ್ಕೊಳ್ತಾನೆ. ಏಕೆ ಬೇಜಾರು ಮಾಡ್ಕೊಳ್ತಾನೆ? ಭೀಷ್ಮ ಹೋಗಿ ಕೇಳ್ತಾನೆ, ಏನಾಯ್ತಪ್ಪ ಏಕೆ ಇಷ್ಟು ಬೇಜಾರೇನು? ಅವ್ರು ಏನೇನೋ ಹೇಳಿಬಿಡ್ತಾನೆ. ಆವಾಗ ಗೊತ್ತಾಗ್ತದೆ, ಓಹೋ ಇದು ಎಂದು. ಆಯ್ತೆಂದು ನಾನೇ ಹೋಗ್ತೇನೆ ಎಂದು ಹೋಗಿ ದಾಶರಾಜನ ಹತ್ತಿರ ಮಾತಾಡ್ತಾನೆ, ನಿಮ್ಮ ಸತ್ಯವತಿಯನ್ನು ಇವರಿಗೆ ಕೊಡಿ, ನಮ್ಮ ಅಪ್ಪಕ್ಕೆ ಏನು ಚಿಂತೆ ಇಲ್ಲ. ಏನೋ ಏನೋ ಏನದು ಒಂದು ಗಾದೆ ಹೇಳ್ತಾರೆ, ಈ ಮಗ ಹುಟ್ಟಿ ಅಪ್ಪಕ್ಕೆ ಮದುವೆ ಮಾಡ್ತಾನೆ ಎಂದು. ಮಗ ಹುಟ್ಟಿ ಅಪ್ಪಕ್ಕೆ ಮದುವೆ ಮಾಡ್ತಾನೆ. ಇವರು ಹೋಗಿ ಅವನು ಹೇಳ್ತಾನೆ, ಓ ನೀವು ಹೇಳ್ತೀಯಪ್ಪ, ನಾನು ಶರ್ತಿಟ್ಟೆ, ಏನು ಅವರಿಗೆ ಹುಟ್ಟಿದ ಮಕ್ಕಳೇ, ನನ್ನ ಮಗಳಿಗೆ ಹುಟ್ಟಿದ ಮಗುವೇ ಪಟ್ಟಾಭಿಷೇಕ ಆಗಬೇಕು, ಅವರೇ ರಾಜ. ಆಯಿತು ಅವರೇ ಆಗಲಿ ಎಂದು ಹೇಳಿದ ಭೀಷ್ಮ. ಏ ಇವನು ಹೇಳ್ತಾನೆ ಭೀಷ್ಮನಿಗೆ, ಹಾಗೆ ಆದರೆ ಮರಿ ನೀನು ಒಪ್ಕೊಳ್ತೀವಿ, ನಿನ್ನ ಮಕ್ಕಳು ಬಂದು ನಮಗೆ ಅಧಿಕಾರ ಎಂದು, ನಾವು ಭೀಷ್ಮನ ಮಕ್ಕಳು ಅಧಿಕಾರ ಎಂದು ಅವರು ಜಗಳ ಮಾಡಿದರೆ? ಓ ಹೌದಾ, ಅದು ನಿಜವೇ. ಆಯಿತು ಆಗ ಅದು ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಎಂದು. ಓ ಅದು ಯಾರಿದ್ರೆ ಯಾರು ಒಪ್ತಾರೆ ಅಂದರೆ, ನೀವು ಸುಮ್ಮನೆ ಬಾಯಿ ಬಿಟ್ಟರೆ ಆಗ್ತಾರೆ? ಈಗ ನೀವು ಸುಮ್ಮನೆ ಹೇಳಿಬಿಟ್ರೆ ಆಗುತ್ತದಾ? ನೀವು ಅಲ್ಲಿ ಮನೆಗೆ ಹೋದ ನಂತರ ಅಪ್ಪ ಹೇಳ್ತಾರೆ ಮದುವೆ ಮಾಡ್ಕೊಂಡು ಬಿಡ್ತೀನಿ. ಅಲ್ಲ, ನಾನು ಈಗಲೇ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಸೂರ್ಯ ಚಂದ್ರ ನಕ್ಷತ್ರ ದೇವರನ್ನು ಕರೆದು ನಾನು ಮದುವೆನೇ ಮಾಡಿಕೊಳ್ಳಲ್ಲ, ರಾಜ್ಯ ಪದವಿ ಅಧಿಕಾರವು ತಗೊಳ್ಳಲ್ಲ, ಮದುವೆ ಮಾಡಿಕೊಂಡಲ್ಲ, ಸಿಂಹಾಸನ ಮೇಲೆ ಕುಳಿತಿರಲ್ಲ. ಸಿಂಹಾಸನ ತ್ಯಾಗ, ಮದುವೆ ತ್ಯಾಗ ಎರಡೂ ಮಾಡ್ತಾ ಇದ್ದೀನಿ, ಅದರಿಂದ ನೀವು ಮಾಡಬಹುದು. ಅಯ್ಯೋ ಈ ಪ್ರತಿಜ್ಞೆ ನೋಡಿ ದೇವರಿಗೆ ಆಶ್ಚರ್ಯವಾಯಿತಂತೆ, ಎಲ್ಲರೂ ಪುಷ್ಪವೃಷ್ಟಿ ಮಾಡಿದ್ದರಂತೆ. ಅದು ಆದ್ದರಿಂದ ಅಪ್ಪಕ್ಕೆ ಮದುವೆ ಮಾಡ್ತಾನೆ. ಮದುವೆ ಮಾಡಿದ ನಂತರ ಇಬ್ಬರು ಹುಟ್ಟುತ್ತಾರೆ, ಇಬ್ಬರು. ಇದು ಭೀಷ್ಮನ ಕಥೆ. ಎಲ್ಲ ಕಥೆನೇ ಏನಿಲ್ಲ ಅದರಲ್ಲಿ, ವಿಷಯವೇನಿಲ್ಲ. ಓಕೆ, ನಾಳೆ ಓದಿಬಿಡ್ತೀನಿ ಎಲ್ಲ ಬೇಗ ಬೇಗ. 20-30 ಶ್ಲೋಕಗಳು, ಕಥೆ ಮುಗಿಯುತ್ತೆ. ಓಂ.